ಯಾವುದೇ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ನೋಡೋಣ ಅಷ್ಟೇ. ರೈಟ್, ನೆತ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ರೈಟ್, ನಮಸ್ತೆ ಸರ್. ನಮಸ್ತೆ. ಅದು ರೋಲ್ ಅಂದ್ರಲ್ಲ, ಹಾಂ ಇದಲ್ರಿ ಸರ್, ಹೌದೌದು, ಕರೆಕ್ಟ್ ಕರೆಕ್ಟ್. ಇದನ್ನಿಟ್ಟು ಕಾಲೊಳಗ ಐದ್ ನಿಮಿಷ ಎರಡು ಪಾದದಲ್ಲಿಟ್ಟು ಒಂದು 5 ನಿಮಿಷ ಕಾಲ ಬೆಳಗ್ಗೆ ಪ್ರತಿ ದಿವಸ. ಇದರಿಂದ ಪಚನ ಶಕ್ತಿ ಅದು ಆಗ್ತದ. ಹೌದೌದು, ಡೈಜೆಸ್ಟಿವ್ ಪವರ್. ಆಮೇಲೆ ಇದು ಏನ್ರ ಒಂಚೂರು ತಿಂದ್ರು ಗ್ಯಾಸ್ ಉರಿತದ, ಅದು ಒಟ್ಟ ಮಸಾಲೆ ಪದಾರ್ಥ. ಇದನ್ನ ಮಸಾಲೆ ಬಾಳ ಹಾಕಿರಂಗಿಲ್ಲ, ಮನಿಯೊಳಗಿಂದ ಮಸಾಲೆ, ಹೊರಗಿಂದಲ್ಲ ಏನಲ್ಲ, ಆದ್ರೂ ಒಂಥರ ಎದಿಯೊಳಗ ಉರುಪು ಅದು ಆಗ್ತದ. ಅದಕ್ಕೇನ ಇದು ಮಾಡಕ್ಕೂ ಸರ್? ಅಸಿಡಿಟಿ, ಅಸಿಡಿಟಿ ಅಷ್ಟೇ. ಅದು ಅದಕ್ಕೆ ಅಸಿಡಿಟಿ ಹೆಚ್ಚಾಗ್ತಾ ಇದೆ ಅಂತ ಅರ್ಥ ಅಲ್ವಾ? ಸೊ ಚೂರು ಏನ್ರ ಅದಕ್ಕೊಂದು, ತಿಂದ್ರು ಅದೇ ನಾವೇನು ಮಾಡ್ಬೇಕಂದ್ರೆ ಅಸಿಡಿಟಿಗೆ ಈಗಾಗಲೇ ನಾವು ಈ ಆಕುಪ್ರೆಷರ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ ನಾನು. ಓಕೆ, ಮೊದಲನೇ ಪಾಯಿಂಟ್ ನೋಡ್ಕೊಳ್ಳಿ, ಅಂದರೆ ಉರಿ ಆಗೋದು ಅದಕ್ಕೆ ಆಗೋದು ಅಸಿಡಿಟಿ ಹೆಚ್ಚಾಗಿದೆ ಅಂತಲೇ ಅರ್ಥ. ಮೊದಲನೇ ಪಾಯಿಂಟು, ಎರಡು ಎರಡು ಕೈಯಲ್ಲಿ ಇದಿದೆಲ್ಲ, ತೋರ್ ಬೆರಳು ಇದೆ ನೋಡಿ, ತೋರ್ ಬೆರಳು ಮೇಘದ ಮೇಲೆದಲ್ಲಿ ಇನ್ನೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಅವು ಈ ಗೆರೆ ಮೂರು. ಇರ್ತಾವಲ್ಲ ಅಲ್ಲೇ, ಮೂರು ಗೆರೆ. ಹಾ, ಈ ಗೆರೆ ಇದೆಲ್ಲ, ಈ ಗೆರೆಗೆ ಈ ಕಡೆ, ಗೆರೆಗೆ ಆ ಕಡೆ, ಮತ್ತೆ ಈ ಉಗುರು ಉಗುರು ಪಕ್ಕದಲ್ಲಿ ಮೇಲೆ ಭಾಗ, ಮೇಲೆ ಭಾಗದಲ್ಲಿ ಕೆಳಗಡೆ ಅಲ್ಲ. ಓಕೆ, ಇದು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಇದು ದೀರ್ಘಕಾಲಿಕವಾಗಿದೆ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಮ ಪಾದ ಇದೆಯಲ್ಲ, ಪಾದ, ಪಾದದಲ್ಲಿ ನಿಮ್ಮ ಹೆಬ್ಬೆರಳು ಪಕ್ಕದಲ್ಲಿ ಒಂದು ಬೆರಳಿದೆಲ್ಲ, ಆ ಎರಡನೇ ಬೆರಳು, ಬೆಲ್ಲು. ಆ ಉಗುರು 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 ಮೇಲೆ ಮೇಲೆ ಭಾಗದಲ್ಲಿ ಉಗುರ ಉಗುರು ಪಕ್ಕದಲ್ಲೇ ಇರುತ್ತೆ ಎರಡು ಪಾಯಿಂಟ್ಸ್. ಅದು ಪ್ರೆಸ್ ಮಾಡಿಕೊಂಡ್ರೆ ವೇಗವಂತವಾಗಿ ನಾವು ಗುಣ ಆಗುತ್ತೆ. ಓಕೆ ಸರ್. ಓಕೆ, ಅಸಿಡಿಟಿ ಅನ್ನೋದು ಅಷ್ಟು ಸುಲಭವಾಗಿ ಗುಣ ಆಗುತ್ತೆ. ಅದ ಎರಡನೇ ಪಾದದೊಳಗೆ ಎರಡನೇ ಬೆರಳು ಆ ಉಗುರಿನ ಆಜು ಬಾಜು ಹಿಂಗ್ ಅದನ್ ಮಾಡ್ ಪ್ರೆಶ್ ಮಾಡ್ಬೇಕು. ಹೌದು ಹೌದು ಹೌದು, ಅದು ಪ್ರೆಸ್ ಥ್ಯಾಂಕ್ ಯು ಮಾಡಿ. ಸರ್. ಥ್ಯಾಂಕ್ ಯು ಸರ್. ರೈಟ್ ರೈಟ್ ಸ್ನೇಹಿತರೆ, ಯಾವುದೇ ಪ್ರಶ್ನೆಗಳಿದ್ರೆ ಕೇಳಿ. ಸೊ ಇನ್ನು 5 ನಿಮಿಷ ಅಲ್ಲಿ ಮುಕ್ತಾಯ ಮಾಡೋಣ ಕಾರ್ಯಕ್ರಮವನ್ನು. ನಿಮ್ಮ ಅನುಭವ ತುಂಬ ಹಂಚ್ಕೊಳ್ಳಿ, ಹೇಳಿ ನವೀನ್ ಅವರೇ, ಹೇಳಿ. ಸರ್ ಸರ್, ಇದು ಯೂರಿನರಿ ಟ್ರ್ಯಾಕ್ ಸಂಬಂಧ, ಯೂರಿನರಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಇದೆ ಸರ್? ಯಾವುದದು? ಯೂರಿನರಿ ಸರ್, ಪ್ರೋಸ್ಟೇಟ್ಗೆ ಸಂಬಂಧಪಟ್ಟಂಗೆ. ಪ್ರೋಸ್ಟೇಟ್, ಪ್ರೋಸ್ಟೇಟ್ ಅಂದ್ರೆ ಅದು ಸಪರೇಟು ಮನೆ ಮದ್ದುಗಳು ಇದೆ. ಆಮೇಲೆ ಹೇಳ್ಬೇಕಂದ್ರೆ ಮುದ್ರೆ ಇದೆ, ಮುದ್ರೆ ನಾನು ಹೇಳ್ತೀನಿ ಬೇಕಾದ್ರೆ ಆಮೇಲೆ. ಈ ಎರಡು ಎರಡು ಮಾತ್ರ ಸಿಗತ್ತೆ ನಿಮಗೆ. ಹೌದಾ ಸರ್? ಅದೇ ಸರ್, ನಮ್ಗೆ ಪ್ರೋಸ್ಟೇಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್, ಇನ್ಫೆಕ್ಷನ್ ಆಗಿತ್ತು. ಹೌದು, ಆಯುರ್ವೇದ ತಗೊಂತಾ ಇದೀವಿ ಅದಕ್ಕೆ ಸರ್. ಅದಕ್ಕೆ ಏನಾದರೂ ಮುದ್ರೆ ಮುದ್ರೆ ಇದೆ, ಮುದ್ರೆ. ಯಾವ ಥರ ಸರ್ ಅದು? ಮುದ್ರೆ ನಾನು ಹೇಳ್ತೀನಿ, ಒಂದು ಯಾವ ಮುದ್ರೆ ನಿಮಗೆ ಹೆಲ್ಪ್ ಆಗತ್ತೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಕರೆಕ್ಟ್ ಆಗಿ. ಓಕೆ, ಸರಿ. ರೈಟ್. ನಮಸ್ತೆ ಮಾಸ್ಟರ್. ನಮಸ್ತೆ, ಹೇಳಿ. ಮಾಸ್ಟರ್, ಇದು ಯೂರಿನ್ ಯೂರಿನ್ ಸ್ಮೆಲ್ ಬಂದ್ರೆ ಇದು ಹೇಳಿದ್ರಲ್ಲ, ಅದು ಶ್ರೀಗಂಧ ಮತ್ತೆ ಇದು ಅಂತೇಳಿ, ಹೌದು ಹೌದು, ಅದು ಏನಕ್ಕೆ ಬರೋದು ಹತ್ರ ಸ್ಮೆಲ್ ಮಾಸ್ಟರ್? ಟಾಕ್ಸಿನ್ ಜಾಸ್ತಿ ಆದ್ರೆ ಹಾ 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 ಓಕೆ 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 ಮಾಸ್ಟರ್ ಓಕೆ. ಒಳಗಡೆ ಟಾಕ್ಸಿನ್ ಜಾಸ್ತಿ ಆದ್ರೆ ಬರ್ತಾ ಇರ್ತದೆ. ಹೌದು, ಓಕೆ ಓಕೆ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ರೈಟ್. ಮತ್ತೆ ನೀರು ನೀರು ಕಡಿಮೆ ಕುಡಿದ್ರೆ, ನೀರು ನೀರಾಂಶ ಕಡಿಮೆ ಆದ್ರೆ ಹಾ ಹಾ ಅವಾಗೆಲ್ಲ ಇದೆಲ್ಲ ಬರ್ತಾ ಇರ್ತದೆ. ಓಕೆ ಮಾಸ್ಟರ್ ಓಕೆ. ಓಕೆ. ಸರ್ ಗುಡ್ ಮಾರ್ನಿಂಗ್. ಬನ್ನಿ. ಹಾಂ ಸರ್, ಸರ್ ಅದ್ಭುತವಾಗಿ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಅದ್ಭುತವಾಗಿ ಹೇಳಿದ್ರಿ. ಯೂರಿನರಿ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ತುಂಬ ಅಗಾಧವಾಗಿ ಹೇಳಿದ್ರಿ. ನನಗೆ ಏನೊಂದು ಡೌಟು ಅಂತಂದರೆ, ನೀವು ಯಾವಾಗ ಮಲಗ್ತೀರಾ ಅಂತ ಸರ್. ನೀವು ಮಲಗ್ತೀರಾ ಅಥವಾ ಮಲಗದೇ ಇಲ್ವಾ ಅಂತ. ನಮ್ದು ಅಂದ್ರೆ ಯಾಕೆಂದರೆ ರಾತ್ರಿ ರಾತ್ರಿನೂ ಎದ್ದಿರ್ತೀರಾ, ಮತ್ತು ಬೆಳಿಗ್ಗೆನೂ ಎದ್ದಿರ್ತೀರಾ. ನಮಗೆ ರಾತ್ರಿ ಯಾವಾಗಾದ್ರೂ ಹಿಂಗೆ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಮತ್ತೆ ಬೆಳಿಗ್ಗೆ ಮೂಡ್ ಆಫ್ ಆಗ್ಬಿಟ್ಟಿರ್ತೀವಿ. ಅಂದ್ರೆ ಮೂಡ್ ಆಫ್ ಅಂದ್ರೆ ನಮ್ಮ ಲೇಜಿನೆಸ್ ಏನೋ ಗೊತ್ತಿಲ್ಲ, ಬೆಳಿಗ್ಗೆ ಕೇಳಿಸ್ಕೋಬೇಕೋ ಬೇಡೋ ಅಂತ ಅನ್ನಿಸ್ತಾ ಇರುತ್ತೆ, ಮಲ್ಕೋಣ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಸೀಕ್ರೆಟ್ ಇದೆ ಸರ್, ದಯವಿಟ್ಟು ನೀವು ಫಾಲೋ ಮಾಡಬೇಕು. ಏನಿಲ್ಲ, ಶಕ್ತಿ ಅಷ್ಟೇ. ಅದು ಶಕ್ತಿ, ಶಕ್ತಿ ಅನ್ನೋದು ನಾವು ಮಾಡೋದು ನೇಚರ್ ಕೆಲಸ ಅಲ್ವಾ? ನಾವು ಮಾಡೋದು ನೈಸರ್ಗಿಕ ಸಂಬಂಧಿತ ಕೆಲಸ. ನೇಚರ್ ನಮಗೆ ಎನರ್ಜಿ ಕೊಡ್ತಾ ಇರ್ತದೆ, ಅದೇನು ಕಮ್ಮಿ ಆಗಲ್ಲ.
ಕಮ್ಮಿ ಅನ್ನೋದು ಅನಿಸಲ್ಲ ಫಸ್ಟು. ಇನ್ನೊಂದು ಧ್ಯಾನ ಅನ್ನೋದು ಯಾವಾಗಲೂ ಇರ್ತದಲ್ಲ, ಧ್ಯಾನ ಮಾಡ್ತೀವಿ ಯಾವಾಗ ಯಾವಾಗ ಟೈಮ್ ಸಿಕ್ಕಿದ್ರೆ ಅವಾಗ ಧ್ಯಾನ ಮಾಡೋದು, ಅದೊಂದು ಇದೆ ಅಲ್ವಾ. ಮತ್ತೆ ಇನ್ನೊಂದು ಏನಂದ್ರೆ, ಯಾವುದೇ ಯಾವ್ದ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಥಿಂಕ್ ಮಾಡಬಾರ್ದು, ನೆಗೆಟಿವ್ ಥಿಂಕಿಂಗ್ ಇರಬಾರ್ದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ರೈಟ್ ರೈಟ್. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಇದು ಇಲ್ಲಿವರೆಗೆ ತಾವು ತುಂಬಾ ಚೆನ್ನಾಗಿ ಹೇಳಿದ್ರಿ, ಮೋಷನ್ ಅಥವಾ ಇತರ ಎಲ್ಲದರ ಬಗ್ಗೆ. ಆದ್ರೆ ನಮ್ಮ ಮನೆಯಲ್ಲಿ ಅನುವಂಶವಾಗಿ ಅದು ಬರ್ತದೆ ಅಂದ್ರೆ ಮೋಷನ್ ಸಮಸ್ಯೆ ಇರೋದು ಏನಮ್ಮ? ಅನುವಂಶವಾಗಿರಿ ಅಂದ್ರೆ ಮೊದಲು ನಮ್ಮ ತಂದೆಯವರಿಗೆ ಇದು ಸಮಸ್ಯೆ ಇತ್ತು. ಇವಾಗ ಎಲ್ಲರಿಗೂ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳವರಿಗೆ ಎಲ್ಲರಿಗೂ ಇದರದು ಸಮಸ್ಯೆ ಇರೋದು ಏನು ಇರಲಿ ಮೋಷನ್. ಅಂದ್ರೆ, ಅನುವಂಶ ಅನುವಂಶವಾಗಿ ವಂಶ ಪಾರಂಪರ್ಯವಾಗಿ ಬರ್ತದ ಇಲ್ಲ ಅಂತ ಅದೇನು ನಮಗೆ ಪ್ರಾಧಾನ್ಯತೆ ಇಲ್ಲ. ಅದನ್ನು ಪರಿಷ್ಕಾರ ಮಾಡ್ಕೊಳೋದು ನಮ್ಮ ಹತ್ರ ಇದೆ. ಅದು ಬರಲಿ ಬರ್ದಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ. ಈಗ ಬರ್ದಿದ್ರೆ ಬಂದಿದ ಮೇಲೆ ಏನ್ ಮಾಡ್ಬೇಕು ನೋಡ್ಕೊಳ್ಳಿ ಅಷ್ಟೇ. ಓಕೆ, ಅದು ಅನುವಂಶವಾಗಿ ಪ್ರತಿಯೊಂದು ಬರಲ್ಲ, ಸ್ವಲ್ಪ ಸ್ವಲ್ಪ ಕಾಯಿಲೆಗಳು ಬರ್ತದೆ ಅಷ್ಟೇ, ಎಲ್ಲ ಕಾಯಿಲೆಗಳು ಬರಲ್ಲ. ಆದ್ರೆ ನಮ್ಮ ಧ್ಯಾನ ಮಾಡ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ, ಅನುವಂಶಕ್ಕಾಗಿ ಏನೇ ಬಂದಿದ್ರು ಅದು ಪರಿಷ್ಕಾರ ಮಾಡ್ತದೆ ಧ್ಯಾನ ಅನ್ನೋದು. ಈ ಧ್ಯಾನದಲ್ಲಿ ಎಲ್ಲ ಪರಿಷ್ಕಾರ ಆಗುತ್ತೆ. ಯಾಕಂದ್ರೆ ಧ್ಯಾನದಲ್ಲಿ ಏನಾಗುತ್ತೆ, ಜೀನ್ಸ್ ಒಳಗಡೆ, ಕ್ರೋಮೋಸೋಮ್ಸ್ ಒಳಗಡೆ, DNA ಒಳಗಡೆ ಬದಲಾವಣೆ ತಂದು ಕೊಡ್ತದೆ. ಧ್ಯಾನದಿಂದ DNA ಮೇಲೆ ಮತ್ತೆ ಜೀನ್ಸ್ ಮೇಲೆ ಪರಿಣಾಮ ತೋರಿಸ್ತದೆ. ಈಗಾಗಲೇ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಆ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದೀನಿ, ಆ ವಿಡಿಯೋ ಸಿಗತ್ತೆ ನಿಮಗೆ, ನಮ್ಮ ಮಹಾವತಾರ್ TVಯಲ್ಲಿ ಹೋದ್ರೆ ಸಿಗತ್ತೆ ನಿಮಗೆ. ಸೊ ಅದರಿಂದ ಏನಾಗುತ್ತೆ ಗೊತ್ತಾ, ಯಾವುದೇ ಒಂದು ಅನುವಂಶವಾಗಿ ಬಂದಿದ್ರು ಸಹ ನಾವು ಬದಲಾವಣೆ ಮಾಡ್ತೇವೆ. ಆ ಶಕ್ತಿ ನಮ್ಮೊಳಗಡೆ, ಆ ಶಕ್ತಿ ನಮ್ಮೊಳಗಡೆ ಇದೆ. ಓಕೆ, ಅದು ಆವ್ ಅಂತಾರಲ್ರಿ, ಆವ ಬಹಳ ಜಾಸ್ತಿ ಇದೆ ಅಂದ್ರೆ ಹೊರಗಡೆ ಹೋಗೋದಿಲ್ರಿ ಒಳಗಡೆ ಹೋಗೋದಿಲ್ರಿ, ಒಂಥರ ತುಂಬಾ ಕಷ್ಟ ಕೊಡ್ತದ್ರದ್ದು ಅಷ್ಟ್ರು ಎಲ್ಲರಿಗೂ ನೋಡಿದು ಓಕೆ. ಆವ ಅಂದ್ರೆ ಆಗ್ತದೆ ಅಂತ ನೋಡ್ರಿ. ಹಾವು ಅಂತಂದ್ರೆ ಅರ್ಥ ಆಗಿಲ್ಲ. ಆವ್ ಅಂದ್ರೆ ಒಂಥರ ಸುಂಬಳು ಟೈಪ್ ಹೊಟ್ಟೆಗೆ ಗಟ್ಟಿಯಾಗಿ ಹೊರಗಡೆ ಹೋಗೋದಿಲ್ರಿ, ಒಂಥರ ರಕ್ತ ಮತ್ತು ಆವ್ ಅಂತಾರಲ್ರಿ ಬ್ಲಡ್ ಮತ್ತು ಇದು ಎಲ್ಲ ಕೂಡಿಸಿ ಇದು ತುಂಬಾ ಅಂದ್ರೆ ಒಂದು ಹೀಟ್ ಆಗ್ತದೆ ಅದು ಓಹೋ, ಅಂದ್ರೆ ಉಷ್ಣತೆಯಿಂದ ಆಗುತ್ತೆ ಅಲ್ರಿ ಅದು. ಮಲ ಆಗುವಾಗ ಆ ಥರ ಆಗ್ತದ. ಮಲ ಹೋಗುವಾಗ ಒಂದ್ ಸ್ವಲ್ಪ ಬಹಳ ತೊಂದರೆ ಆಗ್ತದೆ ಅದು. ಈಗ ನಾನು ಪರಿಷ್ಕಾರದಲ್ಲಿ ಹೇಳಿದಮ್ಮ, ಇದು ಫಾಲೋ ಮಾಡಿ ಸಾಕು. ಮಲೆಬದ್ಧತೆಗೆ ಈಗಾಗಲೇ ವಿಡಿಯೋಸ್ ಮಾಡಿದೀನಿ, ಬಟ್ ಆದರೆ ಇವತ್ತು ನಿಮ್ಗೆ ಹೇಳಿರುವಂತ ಎಷ್ಟೋ ಅಂಶಗಳಿದೆಯಲ್ಲ, ಸ್ವಲ್ಪ ಪಾಲನೆ ಮಾಡಿ. ಈ ಪಾಯಿಂಟ್ ಸಾಕು ನಿಮ್ಗೆ ಅಷ್ಟೇ, ಈ ಪಾಯಿಂಟ್, ಈ ಆ ಪಾಯಿಂಟ್. ನೀರು ದಿನಾಲು 4 ಲೀಟರ್ ಕುಡ್ದು ಕುಡ್ತೀವ್ರದು, ಆಮೇಲೆ ತಾಮ್ರದ ಪಾತ್ರೆಯಲ್ಲೇನು ಕುಡ್ತೀವ್ರದು, ಹೌದು, ಆಮೇಲೆ ಬೆಳಿಗ್ಗೆನು ಬಿಸಿನೀರು, ಆಮೇಲೆ ಮಲ್ಕೊಳ್ಳೋಗುನು ಒಂದು ಗ್ಲಾಸ್ ಬಿಸಿನೀರು. ಒಳ್ಳೇದು. ಅಷ್ಟು ಎಲ್ಲ ಪಾಲನೆ ಮಾಡ್ಬೇಕಾದ್ರು ಸ್ನೇಹಿತರೆ, ನಮ್ಮ ಅಣ್ಣಂದ್ರಿಗಂತೂ ಬಹಳ ತುಂಬಾ ಸಮಸ್ಯೆ ಇರೋದು. ಎಷ್ಟು ಹೋಮಿಯೋಪತಿ ಮಾಡ್ತಾ ಇದಾರೆ, ಆಯುರ್ವೇದಿಕ್ ಮಾಡ್ತಾ ಇದಾರೆ, ಅವ್ರಿಗೆ ಸುಮಾರು 80 ವಯಸ್ಸಿರೋದು. ಆಯ್ತು, ಅದೆಲ್ಲ ನೀವು ಮಾಡ್ತಾ ಇದ್ರಿ, ಮಾಡಿ ಪರವಾಗಿಲ್ಲ. ಆ ಜೊತೆಗೆ ನಾರು ಪದಾರ್ಥ ಇದೆಯಾ ಆಹಾರದಲ್ಲಿ? ಹಾ ನಾವು ಇದು ಅವ್ರಿಗೆ ಬಹಳ ಕಡಿಮೆ ಊಟ ಇರೋದು, ಅವ್ರಿಗೆ ಅಲ್ಲ ಏನ್ ಊಟ ಮಾಡ್ತಾರ್ರಿ, ಹಲ್ಲು ಇಲ್ರಿ, ಹಲ್ಲು ಹಾಕ್ಸ್ಕೊಂಡೆ ಇಲ್ರದು, ಓಕೆ ಒಂದು ರೊಟ್ಟಿ ಸಾಯಂಕಾಲ ಒಂದು ರೊಟ್ಟಿ ರೀ. ಸರಿ. ಅವ್ರಿಗೂ ಇದೊಂದು ಪಾಯಿಂಟ್ ಕೊಡಿ, ಈ ಪಾಯಿಂಟ್ ಕೊಡಿ, ಹಾ ಹೇಳ್ರಿ. ಈ ಪಾಯಿಂಟ್ ಇಲ್ಲಿ 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 ಈ ಥರ ಒತ್ಕೊಂತ ಇದ್ರೆ, ಟಾಯ್ಲೆಟಲ್ಲಿ ಕೂತ್ಕೊಂಡು ಒಂದು 3 ನಿಮಿಷ ಆ ಥರ ಒತ್ತಿದ್ರು ಸಹ ಅವ್ರಿಗೆ ಬೇಗವಂತವಾಗಿ ಮಲ ಆಚೆ ಕಡೆ ಹೋಗ್ಬಿಡ್ತದೆ, ಅಂದರೆ ಈಸಿಯಾಗಿ ಹೋಗ್ಬಿಡ್ತದೆ ಅದೊಂದು. ಆಮೇಲೆ ಈ ಪಾಯಿಂಟ್ ಇಲ್ಲಿ, ಇದು ಹೊಟ್ಟೆಗೆ ಸಂಬಂಧಿತ ಪಾಯಿಂಟ್ಸ್, ಇದು ಈ ಸ್ವಲ್ಪ ಒತ್ತಡ ಕೊಡ್ಬೇಕು ಇಲ್ಲಿ. ಓಕೆ, ಇಷ್ಟು ಮಾಡಿದ್ರೆ ಸಾಕು ಈ ಥರ. ಇಷ್ಟು ಎಷ್ಟು ಮಾಡಿದ್ರೆ ಎಷ್ಟು ನಿಮಿಷ ಎಷ್ಟು ಎಷ್ಟು ಸಲ ಮಾಡಬೇಕು ಒಂದೊಂದು ಎಷ್ಟು ಒಂದು ನಿಮಿಷ? ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಪ್ರತಿ ಸರಿನೂ ಒಂದೊಂದು ಪಾಯಿಂಟ್ ಮೇಲೆ ಒಂದು 2 ನಿಮಿಷ. ಹಾಂ 2 ನಿಮಿಷ. ಈ ಥರ ನಾವು ಪ್ರೆಸ್ ಮಾಡಿ ರಿಲೀಸ್ ಮಾಡ್ತೀವಿ. ಈ ಥರ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ನಿಮಗೆ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ ಒಂದು ಚಿಕ್ಕದು ಒಂದು ಪರಿಕರ ಸಿಗತ್ತೆ, ಅದು ತಗೊಳ್ಳಿ, ಪೆನ್ನು ಥರ ನಮಗೆ ಅಮೆಜಾನಲ್ಲಿ ಸಿಗತ್ತೆ, ಒಂದು ವುಡನ್ ಪೆನ್ ಅಂತ ಸಿಗತ್ತೆ ಆಕುಪ್ರೆಸರ್ಗೆ. ಅದು ಪರ್ಚೇಸ್ ಮಾಡಿಕೊಂಡ್ರೆ ಅದೊಂದು 100 ರೂಪಾಯಿ ಆಗತ್ತೆ. ಅದರಿಂದ ನೀಟಾಗಿ ಓದ್ಕೋಬಹುದು, ಈ ಥರ ನೀಟಾಗಿ ಇದೇ ರೀ ಓದ್ಕೋ. ಮನೇಲಿ ಇದೇ ರೀ ಅದು, ಈ ತರ ಪ್ರೆಷರ್ ಮಾಡೋದು ಎಲ್ಲ ಇದೇ ರೀ, ತುಂಬಾ ಇದೇ ರೀ ತೊಂದ್ರೆ ಒಳ್ಳೇದು ಒಳ್ಳೇದು, ಒಂಥರ ಈ ಥರ ತೊಂದ್ರೆ ಮಾಡಿ, ಇಲ್ಲ. ಅದು ಅವರೇ ಒಂಥರ ಮಾಡ್ಕೊಳ್ಳಿ, ರಾಮದೇವ್ ಬಾಬಾ. ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಈ ಥರ ಪ್ರೆಸ್ ಮಾಡಿಬಿಟ್ಟು ಓಕೆ ಇದೊಂದು ಪಾಯಿಂಟು, ಮತ್ತೆ ಈಗಾಗಲೇ ಇದೆಲ್ಲ ಈ ಪಾಯಿಂಟು, ಎರಡು ಸಾಕು, ಮಲಬದ್ಧತೆ ಬೇಗ ಹೋಗುತ್ತೆ. ಆಮೇಲೆ ಇದು ಇನ್ನೊಂದು, ಈ ಮಲಬದ್ಧತೆಗೆ ಏನಂದ್ರೆ ಒಂದು ಶುಚಿ ಮೂತ್ರ ಅಂತ ಇದೆ, ಚೆನ್ನಾಗಿ ಮೋಷನ್ ಆಗಬೇಕು ಅಂತಂದ್ರೆ ಏನಾಗತ್ತಂದ್ರೆ ನೋಡಿ, ಈ ತರ ಈ ತರ ಶುಚಿ ಮುದ್ರೆ.
ಈ ತರ ಓಕೆ ಈ ತರ ಈ ಹೆಬ್ಬೆರಳು ಹೊರಗಡೆ ಹೋಗ್ಬೇಕು, ಮೂರು ಬೆರಳು ಮೇಲೆ ಹೋಗ್ಬೇಕು, ಮತ್ತೆ ಇದು ಇದು ಶುಚಿ ಮುದ್ರೆ, ಓಕೆ ಇದು ಮನೆ ತುಂಬಾ ಸರ್ ಸಹಾಯ ಮಾಡುತ್ತೆ. ಹಸಿ ಮೂಲಂಗಿ ಇರುತ್ತಲ್ಲ ಸರ್, ಹಸಿ ಹಸಿ ಮೂಲಂಗಿ ತುಂಬಾ ಯೂಸ್ ಮಾಡ್ಬೇಕು ಸರ್. ಧನ್ಯವಾದಗಳು. ಹಸಿ ಮೂಲಂಗಿ ಯೂಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಅದು ಜ್ಯೂಸ್ ಮೂಲಂಗಿ ಜ್ಯೂಸ್ ಅಥವಾ ಮೂಲಂಗಿ ತಿಂದ್ರೆ ಕಡಿಮೆ ಆಗುತ್ತೆ. ಹೌದು ಮ್ಯಾಕ್ಸಿಮಮ್ ಮೂಲಂಗಿ ಯೂಸ್ ಮಾಡ್ಬೇಕು ಸರ್. ಓಕೆ ಓಕೆ ಮೂಲಂಗಿ ಎಷ್ಟೋ ಪದ್ಧತಿಗಳಿದೆ, ನೀವು ಒಂದೊಂದು ಪ್ರಯತ್ನ ಮಾಡ್ತಾ ಹೋಗಿ ನೋಡೋಣ, ಆಗಿಲ್ಲ ಅಂದ್ರೆ ಮತ್ತೆ ನೋಡೋಣ. ಹ್ಮ್ ಆಯ್ತು ಆಯ್ತು ರೈಟ್. ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್. ಎಸ್ ಮಾತಾಡಿ ಹೋ ಮೇಡಮ್, ಮಾತಾಡಿ ಬೇಗ. ಹ್ಮ್ ಇವತ್ತಿನ ಕ್ಲಾಸು ತುಂಬ ಅದ್ಭುತವಾಗಿತ್ತು. ತಾವೊಬ್ಬರೇ ಅದನ್ನು ಯಾರೋ ಬರ್ತಾರಂತ ಹೇಳಿದ್ರಿ, ಅವರು ಬರೆದಿದ್ರು ಕೂಡ ಅದೆಲ್ಲವೂ ಕೂಡ ತಾವು ನಿಭಾಯಿಸಿಕೊಂಡು ಇಷ್ಟೆಲ್ಲ ಪ್ರತಿಯೊಂದು ಕೂಲಂಕುಷವಾಗಿ ಪ್ರೋಟೀನ್ಗಳ ಬಗ್ಗೆ, ಜೀವಕೋಶಗಳು ಯಾವ ರೀತಿ ತಯಾರಾಗುತ್ತೆ ಮತ್ತು ಅವು ತಯಾರಾಗಲೇ ಇದ್ದಾಗ ಬಿ ಪಿ ಹೇಗೆ ಬರುತ್ತೆ, ಡಯಾಬಿಟಿಸು ಮತ್ತು ಕಿಡ್ನಿಯಲ್ಲಿ ಯಾವ ರೀತಿಯಿಂದ ಬದಲಾವಣೆ ಆಗುತ್ತೆ ಇದನ್ನೆಲ್ಲ ಬಹಳಷ್ಟು ಒಳ್ಳೇದಾಗಿತ್ತು. ಆಮೇಲೆ ಮನೆ ಮದ್ದದಲ್ಲಿ ಮೂತ್ರ ಸಮಸ್ಯೆ ಆಗದೇ ಇದ್ದಾಗ ಆಗ್ಬಾರ್ದು ಅಂತದ್ರು ಕೂಡ ಅದನ್ನ ನಮ್ಗೆ ಸಮಗ್ರವಾಗಿ ಇವತ್ತು ಜೀವನ ಶೈಲಿಯಲ್ಲಿ ತಾವು ತಿಳಿಸಿದ್ರು. ಬಹಳಷ್ಟು ಅದ್ಭುತವಾದಂತಹ ಅನುಭವಗಳೇ ಇವತ್ತು. ಆಮೇಲೆ ಇನ್ನೊಂದು ನಂದು ಏನ್ ಪ್ರಶ್ನೆ ಅಂದ್ರೆ ಸರ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತಾವು ಹೇಳಿದ್ರಿ ಅಲ್ಲಿರುವಂತ ನಮ್ಮ ದೇಹದಲ್ಲಿರುವಂತ ಎಲ್ಲಾ ವ್ಯವಸ್ಥೆಗಳು ಕೂಡ 7 ವರ್ಷಕ್ಕೊಂದ್ಸಲ ಚೇಂಜ್ ಆಗತ್ತೆ, ಹೊಸ ಹೌದು ಜೀವಕೋಶಗಳು ಬರುತ್ತೆ ಅಂತೇಳಿ, ಅದು ಹೊಸ ಬರ್ಬೇಕಾದ್ರೆ ನಮ್ಗೆ ಹೇಗ್ ಗೊತ್ತಾಗತ್ತ? ಆದ್ರೆ ನಿಮ್ಗೆ ಗೊತ್ತಾಗಲ್ಲ ಅದಕ್ಕೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅದು. ಓಕೆ, ನವೀಕರಣ ನವೀಕರಣ ಆಗ್ತಾ ಇರ್ತದೆ ಅಷ್ಟೇ. ಅದೇ ಹೇಗ್ ಅಂತ ಗೊತ್ತಾಗ್ಲಿಲ್ಲ, ಏನಾದ್ರೂ ಅದರಲ್ಲಿ ಸಿಂಪ್ಟಮ್ಸ್ ಇರುತ್ತೆ ಏನಿಲ್ಲ ಏನಿಲ್ಲ ಸಿಂಪ್ಟಮ್ಸ್ ಅಂತ ನಿಮ್ಗೆ ಗೊತ್ತಾಗಲ್ಲ. ಇಲ್ಲ ಓಕೆ ಗೊತ್ತಾಗುತ್ತೆ ಅದಕ್ಕೆ ಕೇಳಿದೆ, ಯಾಕಂದ್ರೆ ಎಷ್ಟೋ ವರ್ಷಗಳಾಯ್ತು ಅದ್ ಹೇಗ ಅನ್ನೋದು ಏನು ಗೊತ್ತಾಗೋದಿಲ್ಲ. ಅದು ತಮಗೆ ಯಾವ್ದಾದ್ರು ಒಂದು ಹೇಳ್ತಾನೆ ಇರ್ತಿರ್ಲ, ಅದಕ್ಕೆ ನಿಜವಾಗ್ಲೂ ಅದ್ಭುತವಾದ ವಿಷಯಗಳು ಅದ್ಭುತವಾಗ್ತಾ ಇದ್ದಾವೆ. ಆಹಾರ ಪಾನೀಯಗಳು ಯಾವ ರೀತಿಯಿಂದ ಆಹಾರ ತೆಗೆದುಕೊಳ್ಳಬೇಕು, ಆ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಯಾವ ರೀತಿಯಿಂದ ಸೂಕ್ತವಾದಂತಹ ಆಹಾರ ಮತ್ತು ಸೂಕ್ತವಾದಂತಹ ಪಾನೀಯ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಆಮೇಲೆ ಸರಿಯಾದಂತಹ ಕ್ರಿಯೆಗಳು ಆಗದೆ ಇದ್ದಾಗ ಎಡಗೈಯನ್ನ ಎದೆಯ ಮೇಲೆ ಇಟ್ಕೊಂಡು ಬಲಗೈಯನ್ನ ಮೇಲಕ್ಕೆ ಎತ್ತು ಅದನ್ನ ಪ್ರೆಸ್ ಮಾಡ್ಬೇಕು ಅನ್ನೋದನ್ನ, ಇದು ಇವತ್ತಿನ ಹೊಸ ವಿಷಯ ಗೊತ್ತಾಯ್ತು ಗುರುಗಳು ಇವತ್ತು. ಆಮೇಲೆ ಇನ್ನೊಂದೇನ, ನಾನು ಒಂದು 21 ದಿವಸ ಟ್ರೈನಿಂಗ್ ಹೋಗಿದ್ದೆ ಇಲ್ಲೇ ನಮ್ಮ ಮನೆ ಹತ್ರ ವೆಂಕಟೇಶ್ ದೇವಸ್ಥಾನ ಇದೆ, ಅಲ್ಲಿ ಚೀನಾದಿಂದ 4 ಜನ ಬಂದಿದ್ರು ಈದ ತರಬೇತಿ ಹೇಳ್ಕೊಡ್ಲಿಕ್ಕೆ. ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ತಾಮಿಗ ಪಾದದ ತಳಗೆ ಇಟ್ಕೊಳ್ಳಿಕ್ಕೆ ಒಂದು ರೋಲರ್ ಹೇಳಿದೆ. ಆದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಗುರುಗಳೇ, ಸಣ್ಣ ಸಣ್ಣ ನಾವು ಹಪ್ಪಳ ಮಾಡ್ತೀವಲ್ಲ ಅಂತ ಲಟ್ನಿ ಅಂದ್ರೆ ಚಪಾತಿ ಮಾಡ್ತೀವಲ್ಲ ಅಂತದು ರೋಲರ್ ತಗೊಂಡ್ಬಂದಿದ್ರು, ಅದ್ರ ಮೇಲೆ ಇಟ್ಕೊಂಡು ಮಾಡ್ಲಿಕ್ಕೆ ಅವರು ತಿಳುವಳಿಕೆ ಕೊಟ್ರು. ಮತ್ತೆ ಆಗಿಂದಾಗೆ ತಾವು ಕೂಡ ಪ್ರಾಕ್ಟೀಸ್ ಮಾಡಿದ್ರು. ನಮ್ಮ ಎಲ್ಲಾ ಅಭ್ಯಾಸಿಗಳಿಗಿಂತ ಅಭ್ಯಾಸಿಗಳ ಕೈಯಿಂದ ಅದನ್ನ ಮಾಡಿಸ್ಲಿಕ್ಕೆ ಹೇಳಿದ್ರು. ಆಮೇಲೆ ಕೈಯಲ್ಲಿ ಇಲ್ಲಿ ನೋವು ಬರುತ್ತೆ, ಮುಂಗೈಯಲ್ಲಿ ನೋವು ಬರುತ್ತೆ, ಅಂಗೈಯಲ್ಲಿ ನೋವು ಬರುತ್ತೆ, ಅವಾಗ ಅದನ್ನ ರೋಲರ್ ಇಟ್ಕೊಂಡು ಯಾವ ರೀತಿಯಿಂದ ಮಾಡ್ಬೇಕು ಅನ್ನೋದು ಕೂಡ ಅದನ್ನ ಈಗಾಗಲೇ ಅವರು ತಿಳಿಸ್ಕೊಟ್ಟಿದ್ರು. ಈ ತರ ಅದ್ಭುತ, ಅದು ಕೂಡ ಅದ್ಭುತವಾಗಿತ್ತು. ಇವತ್ತು ತಾವು ಆ ಪರಿಕರದಿಂದ ಹೇಗೆ ನಾವು ಬದಲಾವಣೆ ನಮ್ಮ ದೇಹದಲ್ಲಿ ಬದಲಾವಣೆನ ಹೊಂದ್ಬೇಕು ಮತ್ತು ನಮ್ಮ ಜೀರ್ಣ ಕ್ರಿಯೆಗಳು ಯಾವ ರೀತಿಯಿಂದ ಆಕ್ಟಿವ್ ಆಗ್ಬೇಕಾದ್ರೆ ಏನೇನು ಕ್ರಿಯೆಗಳಾಗ್ತವೆ ಮತ್ತು ಅದರಲ್ಲಿ ನಮ್ಮ ದೇಹದಲ್ಲಿರುವಂತ ವಿಷಯಗಳ ಬಗ್ಗೆ ಎಲ್ಲ ಇವತ್ತು ಚೆನ್ನಾಗಿ ಹೇಳಿದ್ರೆ. ಆಮೇಲೆ ನಮಗೆ ಏನಂದ್ರೆ ಆಹಾರ ಯಾವ ರೀತಿಯಿಂದ ತಗೋಬೇಕು, ನಿದ್ದೆ ಯಾವ ರೀತಿಯಿಂದ ಆಗ್ಬೇಕು, ಬೇಗ ತಿಂದ್ರೆ ಏನಾಗತ್ತೆ, ಆಮೇಲೆ ಲೇಟ್ ಆಗಿ ತಿಂದ್ರೆ ಏನಾಗತ್ತೆ, ಅದರಲ್ಲಿ ಇನ್ನಿರುವಂತ ವ್ಯತ್ಯಾಸಗಳು ಕೂಡ ತಾವು ಇವತ್ತು ನಮ್ಗೆ ತಿಳಿಸ್ಕೊ. ಇದು ಒಂದು ಒಳ್ಳೆಯ ರೀತಿಯ ಅನುಭವ ಗುರುಗಳೇ ಇವತ್ತಿನ ದಿವಸ. ಆಮೇಲೆ ತಮಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಲಕ್ಷ್ಮೀ ದೇವಮ್ಮ ಮಾತಾಡಿ. ರೈಟ್, ದೀಪ ಅವರೇ ಮಾತಾಡಿ. ದೀಪ ಅವರು ನಮಸ್ತೆ ಗುರುಜಿ. ನಮಸ್ತೆ, ನಮಸ್ತೆ. ಹೇಳಿ. ನಮಸ್ತೆ. ನಮಸ್ತೆ ಗುರುಜಿ.
ಗುರುಜಿ, ನೀವು ನೀವು ಈ ಆಧ್ಯಾತ್ಮಿಕ ಜೀವನ ಹೇಗೆ ಬಂದ್ರಿ, ಎಷ್ಟು ವರ್ಷದಿಂದ ಬಂದ್ರಿ, ನಂಗೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ. ರೈಟ್. ನಾನು ನಾನು 1998 ಇಂದ 98 ಹಾ ಹಾ ಅವಾಗಿಂದ ಶುರು ಆಗಿದೆ ನಮ್ಮ ಆಧ್ಯಾತ್ಮಿಕ ಪ್ರಯಾಣ. ಮತ್ತೆ ನಿಮ್ ಬರೋದಕ್ಕೆ ಕಾರಣ ಇನ್ಸ್ಪಿರೇಷನ್ ಏನಾರ ಉಂಟಾ ಹೇಗೆ? ಏನು ಇಲ್ಲ, ನಮ್ಮ ಹಾ ಪೂರ್ವಜನ್ಮ ಕರ್ಮ ಅಷ್ಟೇ ಅದು. ಓ, ನೀವು ತುಂಬಾ ಪುಣ್ಯವಂತರು ನೀವು ಬಿಡಿ, ನಿಮ್ಗೆ ಪುಣ್ಯ. ನನಗೇನು ತೊಂದರೆಗಳು ಇಲ್ಲ. ಹಾ ಹಾ ನಾನು ಒಳ್ಳೆ ಒಳ್ಳೆ ವಿದ್ಯಾರ್ಥಿ, ಅಂದರೆ ಒಳ್ಳೆ ಮಾರ್ಕ್ಸ್ ಒಳ್ಳೆ ಓದ್ತೀನಿ, ನಾನು ಚೆನ್ನಾಗಿ ಓದ್ತೀನಿ. ಅದಕ್ಕೋಸ್ಕರ ನನಗೇನು ತೊಂದರೆಗಳಿಲ್ಲ. ಯಾವ ಕಾರಣದಿಂದ ನಾನು ಈ ಆಧ್ಯಾತ್ಮಿಕತೆ ಬಂದಿಲ್ಲ. ಮತ್ತೆ ತುಂಬಾ ನಾನು ಖುಷಿ ಆಯ್ತು. ನಾವು ಯಾವುದೇ ನಮ್ಮ ಜನ್ಮ ನಮ್ಮ ಜೀವನದಲ್ಲಿ ಒಂದು ಕೆಲಸಕ್ಕೋಸ್ಕರ ನಾನು ಎಲ್ಲಿ ಹುಡುಕಿಲ್ಲ. ನನಗೂ ಎಜುಕೇಶನ್ ಆಗ್ತಾ ಇರುವಾಗ ನಮಗೆ ಅದೇ ಥರ ಇಮಿಡಿಯೇಟ್ ನನಗೂ ಜಾಬ್ ಸಿಕ್ತು. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಸಿಕ್ತು. ಅಂದರೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ನಮ್ಮ ಪೂರ್ವಜನ್ಮ ಕರ್ಮಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನಮಗೆ ಯಾವುದು ತುಂಬಾ ಕಾರಣ ಖುಷಿ ಇಲ್ಲ. ಆಯ್ತು. ಈಗಲೂ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ, ಈಗಲೂ ನಾವು ಇಷ್ಟೆಲ್ಲ ಸ್ವಾಧ್ಯಾಯ ಇದೆಲ್ಲ ಮಾಡ್ತಾ ಇರ್ತೀವಿ ಅಂದರೆ ನಮಗೇನು ಇದರಲ್ಲಿ ಯಾವುದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ, ಏನು ಕಾರಣ ತುಂಬಾ ಇಲ್ಲ. ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ದೀಪ ಅವರ ಮಾತಾಡಿ. ಹಾ, ನಮಸ್ತೆ ಗುರುಜಿ. ನಮಸ್ತೆ. ಹಾ, ಇವತ್ತಿನ ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು ಗುರುಜಿ. ಮೆಡಿಟೇಷನ್ ತುಂಬಾ ಚೆನ್ನಾಗಾಯ್ತು. ಇವತ್ತು ನೀವು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ನಾವೆಲ್ಲ ಬರೀ ಥಿಯರಿ ಓದ್ತಾ ಇದ್ವಿ, ನೀವು ಆಕ್ಚುಲಿ ನೀವು ಹೇಳ್ಬೇಕಾದ್ರೇನೆ ನಮ್ಗೊಂಥರ ಪ್ರಾಕ್ಟಿಕಲ್ ಫೀಲ್ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಗುರುಜಿ. ನಂದು ಕ್ವಶನ್ ಏನು ಅಂತ ಅಂದ್ರೆ, ಈಗ ಒಬ್ಬೊಬ್ರಿಗೆ ತುಂಬಾ ಹಶುವಾಗ್ತಾ ಇರುತ್ತೆ, ಹಗ್ಲಾಗ್ಲೂ ತಿಂತಾನೆ ಇರ್ಬೇಕು ಅನ್ಸುತ್ತೆ, ಬಟ್ ಅವ್ರಿಗೆ ನೋಡ್ಬೇಕು ಅಂದ್ರೆ ತಿನ್ಬೇಕು ಅಂತ ಅನ್ಸಲ್ಲ, ಆದ್ರೂ ತಿಂತಾನೆ ಇರ್ತಾರೆ ಅವರು. ಅಂದ್ರೆ ಅವ್ರಿಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿರೋದಿಲ್ಲ, ಫಾಲೋ ಅಪ್ ಗೊತ್ತಿರೋದಿಲ್ಲ ರೂಲ್ಸ್, ಹಿಂಗೆ 3 ಗಂಟೆ 3 ಅವರ್ಸ್ ಗ್ಯಾಪ್ ಕೊಟ್ಟು ತಿನ್ಬೇಕು ಅಂತ. ಬಟ್ ಅದು ತಿಳ್ಕೊಂಡಿರ್ತಾರೆ, ಆದ್ರೂ ಅದು ಫಾಲೋ ಅಪ್ ಮಾಡೋದಿಲ್ಲ. ಅದು ಒಂದು ಏನಂತಾರೆ ಗುರುಜಿ, ಅದಕ್ಕೆ ಅವೇರ್ನೆಸ್ ಯಾವ ಬರ್ಬೇಕು ಅಂದ್ರೆ ಯಾವ ತರ ಅವ್ರು ಮಾಡ್ಬೇಕು? ಅದೇ ಅನಿಯಂತ್ರಣ ಅಂತ ಹೇಳ್ತಾರೆ ಅದು. ಅಂದರೆ ಆಹಾರ ವಿಧಾನದಲ್ಲಿ ಅನಿಯಂತ್ರಣ. ಸೊ ಅದೇ ಈಗ 2 ಗಂಟೆಗೋಸ್ಕರ ತಿನ್ನೋದು, ಜಾಸ್ತಿ ಟೈಮ್ ತಿನ್ನೋದು, ಇದೆಲ್ಲ ಒಳ್ಳೇದಲ್ಲ. ಯಾಕಂದರೆ ನಾವು ತಿಂದಿರೋದು ಏನಾಗುತ್ತೆ ಅಂದರೆ ಡೈಜೆಷನ್ ಜ್ಯೂಸ್ ಜಾಸ್ತಿ ಉತ್ಪನ್ನ ಆಗ್ತಾ ಇದೆ ಅಂದರೆ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಏನಂತಂದರೆ ಈ ಪ್ಯಾನ್ಕ್ರಿಯಾಸು, ಅಂದರೆ ಈ ಪ್ಯಾನ್ಕ್ರಿಯಾಸ್ ಆಗ್ಬೋದು, ಅಡ್ರಿನಲ್ ಗ್ರಂಥಿಗಳಿದೆ, ಈ ಅಡ್ರಿನಲ್ ಗ್ರಂಥಿಗಳು ಮತ್ತು ಪ್ಯಾನ್ಕ್ರಿಯಾಸು, ಈ ಎರಡು ಸರಿಯಾದ ಸಕ್ರಿಯಗೊಳಿಸ್ಕೋಬೇಕು ಪ್ರತಿದಿನ. ಈ ಅಂತಃಸ್ರಾವಿಕ ಗ್ರಂಥಿಗಳನ್ನ ನಾನು ಹೇಳಿದೆಲ್ಲ, ಪ್ರತಿ ದಿವಸ ಪ್ರತಿಯೊಬ್ಬರು ಈ 8 ಪಾಯಿಂಟ್ಸ್ ಏನಿದೆಯೋ ದೇಹದ, ನಮ್ಮ ಕೈ ಎರಡು ಕೈ ಒಳಗಡೆ, ಎರಡು ಪಾದಗಳಲ್ಲಿ, ಈ ಪ್ರತಿಯೊಂದಕ್ಕೂ 10 ನಿಮಿಷ ನೀವು ಸ್ಪೆಂಡ್ ಮಾಡಿ ಟೈಮ್, ಪ್ರತಿ ದಿವಸ ಸ್ಪೆಂಡ್ ಮಾಡಿ. ಇಂಥ ತೊಂದರೆಗಳು ಯಾಕೆ ಕಾಣಿಸ್ಕೊಳಲ್ಲ? ಈಗ ನೀವು ಹೇಳ್ತಿರಲ್ಲ ಅವ್ರಿಗೆ ಸುಮ್ಮನೆ ತಿನ್ಬೇಕಂತ ಅನಿಸ್ತಾ ಇರ್ತದೆ, ಹೋಗೋದು ಯಾವುದು ತಿನ್ನೋದು, ಇದೆಲ್ಲ ಪ್ರಾಬ್ಲಮ್ ಏನಂದರೆ ಆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹೆಚ್ಚಾಗಿ ಕೆಲಸ ಮಾಡೋದು ಇಲ್ಲ ಕಡಿಮೆಯಾಗಿ ಕೆಲಸ ಮಾಡೋದು, ಇದೇ ಕಾರಣ. ನಮ್ಗೆ ಗೊತ್ತಾಗಲ್ಲ ಅದು ಏನೋ, ಈಗ ಯಾಕೋ ಆ ಥರ ಅನಿಸ್ತಾ ಇದೆ, ತಿಂತಾ ಇದ್ದೀವಿ ಅಷ್ಟೇ ಅಲ್ವಾ. ಸೊ ಆ ಥರ ಆಗುವಾಗ ಏನಂದರೆ ಆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಇದೆಯಲ್ಲ, ಆ ಪಾಯಿಂಟ್ ಸರಿಯಾಗಿ ಸಕ್ರಿಯಗೊಳಿಸ್ಕೋಬೇಕು ನಾವು. ಅದು 25 28 ಇದೆ ನೋಡಿ ಪಾಯಿಂಟ್, ಅದನ್ನು ಸಕ್ರಿಯಗೊಳಿಸ್ಕೋಬೇಕು ಸರಿಯಾಗಿ ಪ್ರತಿ ದಿವಸ. ನಾವು ಈಗಾಗಲೇ ಹೇಳ್ತಾ ಇದ್ದೀವಿ, ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳೋದು ಅದೇ, ಈ 8 ಪಾಯಿಂಟು ನೀವು ಸಕ್ರಿಯಗೊಳಿಸ್ಕೊಂಡ್ರೆ ನಿಮ್ಮ ಇಡೀ ದೇಹದಲ್ಲಿ, ಅಂದರೆ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳು ತುಂಬ ಚೆನ್ನಾಗಿರ್ತವೆ. ಸರಿ ಗುರುಜಿ. ಸೊ ಅವ್ರಿಗೂ ಯಾರಾದರೂ ಆ ಥರ ಅನುಭವಿಸ್ತಾ ಇದ್ರೆ ಫಸ್ಟ್ ಇದು ಮಾಡಿ ನೋಡಿ, ಅದು ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ನನ್ ಮಗನೇ ಮಾಡ್ತೇನೆ ಗುರುಜಿ, ಥೆರೋಟಿಕಲಿ ಗೊತ್ತಿರುತ್ತೆ ಗ್ಯಾಪ್ ಕೊಟ್ಟು ತಿನ್ಬೇಕು ಅಂತ ನಾನು ಹೇಳಿರ್ತೀನಿ, ಅವನು ಮಾಡ್ತಾನೆ, ಥೆರೋಟಿಕಲಿ ಗೊತ್ತಿರುತ್ತೆ. ಪ್ರಾಕ್ಟಿಕಲಿ ಅಂತ ಅಂದಾಗ ಅಲ್ಲಿ ಏನಾದ್ರೂ ಒಂದ್ ಇಟ್ಟಿರ್ತೀನಿ, ಊಟ ಆದ ತಕ್ಷಣ ಅದೊಂಚೂರು ಬಾಯಲ್ಲಿ ಹಾಕೋಬೇಕು, ಅದ್ ಈ ತರ ಮಾಡ್ತಾ ಇರ್ತಾನೆ. ನನಗೆ ಅಟ್ರಾಕ್ಷನ್ ಮಾಡುತ್ತೆ ಆ ಫುಡ್ ಅನ್ನ ನೋಡಿದ ತಕ್ಷಣ ಅಂತ ನನ್ ಕ್ವೆಶ್ಚನ್. ಆಗ್ಬೋದು. ಅಂದ್ರೆ ಮಕ್ಕಳು ಸ್ವಲ್ಪ ತಿನ್ಬೋದಮ್ಮ, ಮಕ್ಕಳು ಏನಾಗುತ್ತೆ ಗೊತ್ತಾ, ಅವ್ರ ಜೀರ್ಣಕೋಶ ತುಂಬಾ ಸ್ಟ್ರಾಂಗ್ ಆಗಿರ್ತದೆ, ಡೈಜೆಸ್ಟಿವ್ ಪವರ್ ಚೆನ್ನಾಗಿರ್ತದೆ ಅವ್ರಿಗೆ. ಅವ್ರು ತಿಂದ್ರು ಅರ್ಗಿಸ್ಕೊಂತಾರೆ, ಕರಗಿಸ್ಕೊಂತಾರೆ, ಆಮೇಲೆ ಅವ್ರಿಗೆ ಶಕ್ತಿ ಹೆಚ್ಚಿದ್ರು ತೊಂದರೆ ಆಗಲ್ಲ. ಅವ್ರಿಗೆ ಇನ್ನೊಂದು ಏನು ಗೊತ್ತಾ, ಅವ್ರ ದೇಹದಲ್ಲಿ ಸ್ನಾಯುಗಳು ಮತ್ತೆ ಈ ಮೂಳೆಗಳೆಲ್ಲ ಈಗಾಗಲೇ ಚೆನ್ನಾಗಿ ಬಿಲ್ಟ್ ಆಗ್ತಾ ಇರ್ತದೆ. ಅವಾಗ ಆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕೊಟ್ಟಿದ್ರು, ಆಹಾರ ಹೆಚ್ಚು ಕೊಟ್ಟರು ತೊಂದರೆ ಆಗಲ್ಲ. ಆದರೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಈ ಫಾಸ್ಟ್ ಫುಡ್ಸು ಮತ್ತೆ ಈ ಅನಾವಶ್ಯಕತೆ ಫುಡ್ಸು, ಸೊ ಇದೆಲ್ಲ ತಿನ್ನಬಾರ್ದು.
ಅದರಿಂದ ಅದರಿಂದ ತೊಂದರೆ ಆಗ್ತದೆ, ಸರಿ ಕರೆಚಿ. ಹೆಚ್ಚು ತೊಂದರೆ ಆಗ್ತದೆ. ಈ ಕೊಬ್ಬರಿ ಮತ್ತೆ ಸಿಸಿಎಂ ಲಡ್ಡುಗಳು ಇಂಥದ್ದೆಲ್ಲ ಅವಾಗ ಅವ್ರು ತಿನ್ಬೇಕಂತ ಅನಿಸುವಾಗ ಅಂಥದ್ದು ಕೊಡಿ, ಅದು ಒಳ್ಳೇದು. ಸರಿ ಅದು ಗುರುಜಿ, ಬಿಟ್ಟು ಯಾವುದೋ ಚಿಪ್ಸ್ ತಿನ್ನಕ್ ಹೋಗೋದು, ಲೇಸ್ ತಿನ್ನಕ್ ಹೋಗೋದು, ಇದೆಲ್ಲ ಮಾಡ್ತಾ ಇರ್ತಾರೆ ಮಕ್ಕಳು ಅಲ್ವಾ. ಅದ್ ಮಾಡ್ತಾರೆ ಗುರುಜಿ, ನನ್ ಮಗ ತುಂಬಾನೇ ಮಾಡ್ತಾನೆ ಇಲ್ಲ ಅದನ್ನ. ಅದೇ ಅಲ್ಲೇ ತೊಂದರೆ ಆಗೋದು. ನಿಧಾನವಾಗಿ ಏನಾಗುತ್ತೆ ಗೊತ್ತಾ, ಅವ್ರ ಒಳಗಡೆ ಈ ಇನ್ಸುಲಿನ್ ಉತ್ಪನ್ನ ಏನಿದೆಯಲ್ಲ, ಈಗಾಗಲೇ ನಾನು ಅಲ್ಲಿದೆಲ್ಲ, ನಮ್ಮ ಆಹಾರ ಶೈಲಿಯಿಂದ ಆರೋಗ್ಯ ಶೈಲಿಯಿಂದ ಏನಾಗುತ್ತೆ ಅಂದ್ರೆ, ಈ ಅಂತಃಸ್ರಾವಿಕ ಗ್ರಂಥಿಗಳಲ್ಲಿ ಏನಾಗುತ್ತೆ, ಅಸಮತೋಲೆ ಬಂದ್ಬಿಡ್ತದೆ. ಒಂದ್ಸರಿ ಬಂದ್ರೆ ಏನಾಗುತ್ತೆ ಗೊತ್ತಾ, ಅದು ಅಷ್ಟೀಜಿಯಾಗಿ ಹೋಗಲ್ಲ. ಮತ್ತೆ ಸರಿಪಡಿಸ್ಕೋಬೇಕಂದ್ರೆ ಅಕ್ಯುಪ್ರೆಷರ್ನಲ್ಲಿ ಮಾತ್ರ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಧ್ಯಾನದಲ್ಲಿ ಸಾಧ್ಯ ಆಗುತ್ತೆ, ಇನ್ನು ಬೇರೆದಲ್ಲಿ ಯಾವುದರಲ್ಲಿ ಸಾಧ್ಯವಾಗಲ್ಲ. ಸರಿ ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಸರ್, ವೇರಿಕೋಸ್ ಬಗ್ಗೆ ಹೇಳಿ. ಏನು ವೇರಿಕೋಸ್? ವೆರಿಕೋಸ್ ವೈನ್ಸ್? ಹೌದು. ಸೊ ವೆರಿಕೋಸ್ ವೈನ್ಸ್ ಅನ್ನೋದು ಅದು ಹೇಳ್ಬೇಕಂದ್ರೆ ನಮ್ಮ ಇದಕ್ಕೆ ಸಂಬಂಧಿತದ್ದು, ಅಂದ್ರೆ ನಮ್ಮ ನರಗಳು ಸಂಬಂಧಿತ ಇದು. ಓಕೆ, ಹ್ಮ್. ಸೊ ಅದು ನಿಮಗೆ ಯಾವ ಪ್ರಾಂತದಲ್ಲಿ ಕಾಣಿಸ್ತದೆ? ಕಾಲ್ನಲ್ಲಿ. ಕಾಲ್ನಲ್ಲಿ. ಹ್ಮ್. ಅದೇನಿಲ್ಲ, ನೀವು ಒಂದು ಕೆಲಸ ಮಾಡಿ, ವೆರಿಕೋಸ್ ವೈನ್ಸ್ ಇದೆಲ್ಲ ಸಾಲ್ವ್ ಮಾಡ್ಕೋಬೇಕಂದ್ರೆ, ಈ ಪೃಥ್ವಿ ಮುದ್ರಾ ಅಂತ ಒಂದಿದೆ, ಪೃಥ್ವಿ ಮುದ್ರಾ, ಓಕೆ. ಪೃಥ್ವಿ ಮುದ್ರಾ ಪಾಲನೆ ಮಾಡಿ. ಗೊತ್ತಲ್ಲ ಪೃಥ್ವಿ ಮುದ್ರಾ, ಇದು ಪಾಲನೆ ಮಾಡಿ ಸಾಕು. ಓಕೆ, ದಿನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಓಕೆ. ಇದು ಪ್ರಾಕ್ಟೀಸ್ ಮಾಡಿ, ಬೇಗ ಆಕ್ಯುಪ್ರೆಷರ್ ಪಾಯಿಂಟ್ ಏನಾರ ಇದೆಯಾ ಸರ್ ಇದಕ್ಕೆ? ಆಕುಪ್ರದ ಪಾಯಿಂಟ್ ಇಲ್ಲಮ್ಮ, ಸದ್ಯಕ್ಕೆ ಇಲ್ಲ, ಅದು ಏನಾದಿದ್ರೆ ನಾನು ಹೇಳ್ತೀನಿ ಅಂತೆ. ಹ್ಮ್. ಬರೀ ಮುದ್ರಾ ಅಷ್ಟೇ ಇದಕ್ಕೆ? ಮುದ್ರಾ? ಹೌದು ಹೌದು, ಓಕೆ. ಮುದ್ರಾ ಒಳ್ಳೇದು. ಆಮೇಲೆ ಸ್ವಲ್ಪ ಯೋಗಾಸನಸು, ಸ್ವಲ್ಪ ಎಕ್ಸಸೈಸು, ವ್ಯಾಯಾಮ ಇದೆಲ್ಲ ಮಾಡಿ. ಓಕೆ ಸರ್, ಓಕೆ, ಹ್ಮ್. ಥ್ಯಾಂಕ್ ಯು. ಓಕೆ, ರೈಟ್ ರೈಟ್ ಸ್ನೇಹಿತರೆ, ಈಗ ಮುಕ್ತಾಯ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಯಾವ ದೊಡ್ಡೇಗೌಡರು ಮಾತಾಡ್ತೀರಾ? ಹಾಂ ಸರ್, ಮಾತಾಡ್ತೀನಿ ಹೇಳಿ. ಸರ್. ಇದು ಹಸಿ ತರಕಾರಿ ತಿನ್ಬೋದಲ್ವಾ, ತಿನ್ಬಾರ್ದು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಇಲ್ಲ ಕೇಳ್ತಾ ಇದ್ದೆ. ಇಲ್ಲ, ಹಸಿ ತರಕಾರಿ ತಿನ್ಬೋದು, ಆದ್ರೆ ನಾನು ಹೇಳ್ತೀನಿ ಅಂದ್ರೆ ಒಂದೊಂದು ಪದ್ಧತಿ. ಈಗ ಯಾವ್ದನ್ನ ವ್ಯಾಧಿ ಇದ್ರೆ ಅದು ತುಂಬಾ ಒಳ್ಳೇದು. ಹಾಂ, ಅದೇ ಅದೇ. ಓಕೆ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಸಾರಿ ಒಳ್ಳೇದು. ಹಾಂ, ಯಾವಾಗ ದಿನಕ್ಕೆ ಅಂದ್ರೆ ಗೊತ್ತದೆ, ಬೆಳಿಗ್ಗೆ ಹೊತ್ತು ನಾನು ಏನ್ ಮಾಡ್ತೀನಿ, ಜ್ಯೂಸ್ ಕುಡಿತೀನಿ, ಇಲ್ಲ ಹಸಿ ತರಕಾರಿ ತಿಂತೀನಿ, ಅದಕ್ಕೋಸ್ಕರ ತಿನ್ಬೋದಲ್ವಾ? ಒಂದ್ ಸಾರಿ ಒಳ್ಳೇದು, ಒಂದ್ ಸಾರಿ ಒಳ್ಳೇದು. ಇಲ್ಲ ಹಾಂ ಯಾರ್ದಾನ ಸ್ವಲ್ಪ ವ್ಯಾಧಿ ಇದೆ ಅಂತ ಇಟ್ಕೊಳ್ಳಿ, ಅದು ತುಂಬಾ ಹಾಂ, ಒಳ್ಳೇದು. ಹ್ಮ್. ಬೇಗ ವ್ಯಾಧಿ ಬೇಗ ಇದೆ, ಗುಣ ಆಗತ್ತೆ ವ್ಯಾಧಿ. ವ್ಯಾಧಿ. ಓಕೆ, ಹ್ಮ್. ಜ್ಯೂಸ್ ಕುಡಿಬೋದಲ್ವಾ? ತಿನ್ಬೋದು, ಹಾ, ಇಲ್ಲ ಎರಡು ಟೈಮ್, ಒಂದ್ ಟೈಮ್ ಜ್ಯೂಸ್ ಕುಡ್ಕೊಂಡು ಒಂದ್ ಟೈಮ್ ತಿನ್ಬೋದಲ್ವಾ? ತಿನ್ಬಹುದು, ಏನ್ ತೊಂದರೆ ಇಲ್ಲ, ಅದು ಹಾಂ, ಒಳ್ಳೇದೆ. ಯಾಕಂದ್ರೆ ಅದರಿಂದ ನಮಗೆ ಒಳ್ಳೆ ಬ್ಯಾಕ್ಟೀರಿಯಾ ಸಿಗತ್ತೆ, ಅದರಿಂದ ಒಳ್ಳೆ ಪೋಷಕಾಂಶಗಳು ನೇರವಾಗಿ ಸಿಗತ್ತೆ, ಅದೆಲ್ಲ ಒಳ್ಳೆ ಒಳ್ಳೇದು ಮಾಡಿಕೊಡ್ತದೆ, ಏನ್ ತೊಂದರೆ ಇಲ್ಲ. ಹ್ಮ್. ಆದ್ರೆ ಏನಂತಂದ್ರೆ, ನಾವು ಯಾವುದೇ ಆಹಾರ ನಾವು ಪ್ರಧಾನ ಆಹಾರವಾಗಿ ಸೇವನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಸ್ವಲ್ಪ ಅದು ಬಯಸಿದ ಆಹಾರ ಒಳ್ಳೇದು. ಈಗ ನೋಡಿ, ಕಠಿಣ ಬೀಜಗಳು ಇರ್ತದೆ. ಈಗ ಮಿಲ್ಲೆಟ್ಸ್ ಇದೆ, ಮಿಲ್ಲೆಟ್ಸ್ ಹಾಗೆ ತಿನ್ನಕ್ ಆಗಲ್ವಲ್ಲ, ಆಗಲ್ಲ ಆಗಲ್ಲ. ಹೌದು ಹೌದು ಅದೆಲ್ಲ ಬಯಸಿ ತಿನ್ಬೇಕಲ್ಲ. ಹ್ಮ್. ಹೌದು. ಅದಕ್ಕೆ ಆ ಪ್ರಧಾನ ಆಹಾರ ಯಾವಾಗಲೂ ಚೆನ್ನಾಗಿ ಬಯಸಿ ತಿನ್ನೋದು ಒಳ್ಳೇದು, ಇಲ್ಲಾಂದ್ರೆ ಅಜೀರ್ಣ ಆಗ್ಬಿಡ್ತದೆ. ಹಾ, ಹೌದು ಹೌದು ಗುರುಗಳು. ಅಂದ್ರೆ ಈ ಡೈಜೆಸ್ಟ್ ಲೈಟ್ ಫುಡ್, ಲೈಟ್ ಫುಡ್ ಅಂದ್ರೆ ತರಕಾರಿ ಈ ತರ ಸುಲಭವಾಗಿ, ಕ್ಯಾರೆಟ್ ಈ ತರದೆಲ್ಲ ಹಸಿ ತಿಂದ್ರೆ ಏನು ತೊಂದ್ರೆ ಇಲ್ಲ. ತೊಂದರೆ ಇಲ್ಲ, ತೊಂದರೆ ಏನು ತೊಂದರೆ. ಹಾ, ಹೌದು ಹೌದು ಹೌದು. ಈ ಅಕ್ಕಿ ಹೀಗೆಲ್ಲ ತಿನ್ನಕ್ ಆಗಲ್ಲ, ಅದಕ್ಕೋಸ್ಕರ. ಅದೇ. ಹೌದು ಗುರುಗಳು. ಓಕೆ, ಹೌದು, ಈಗ 6 ಅವರ್ ಗ್ಯಾಪ್ ಕೊಟ್ಟು ನಾನು ಮೊದ್ಲು ತಪ್ಪುಗಳು ತುಂಬಾ ಮಾಡ್ತಾ ಇದ್ದೆ ಗುರುಗಳೇ. ಹ್ಮ್. ಅಂದ್ರೆ ಈಗ 9 ಗಂಟೆಗೆ ಊಟ ಮಾಡಿ 1 ಗಂಟೆಗೆ ತಿನ್ಬಿಡ್ತಾ ಇದೆ, ಇವ್ರು ಕರೆಕ್ಟ್ ಟೈಮ್ ತಿನ್ಬೇಕು, ಕರೆಕ್ಟ್ ಟೈಮ್ ತಿನ್ಬೇಕು ಅಂತ. ಅವಾಗ ಬೇರೆನೆ ಇತ್ತು ಬಿಡಿ, ಇದು ಬಾಡಿ ನಮ್ದು ಒಂಥರ ಭಾರ ಅನ್ಸೋದು, ನಿದ್ದೆ ನಿದ್ದೆ ಅನ್ಸೋದು. ಇವಾಗ ಹಂಗಿಲ್ಲ, ಇವಾಗ 9 ಗಂಟೆಗೆ ತಿಂದ್ರೆ ನಾನು ಒಂದ್ 4 4:30 ತಿಂದ್ಬಿಟ್ಟು ಇನ್ನೇನು ತಿನ್ನೋದೇ ಇಲ್ಲ ನಾನು. ಅದು ಎಷ್ಟ್ ಚೆನ್ನಾಗಿರುತ್ತೆ ಅಂದ್ರೆ, ಎನಿ ದಿನ ಇಡೀ ದಿನ ಫ್ರೆಶ್ ಆಗಿರ್ತೀನಿ. ಧ್ಯಾನ ಮಾಡೋದ್ರಿಂದ ಫ್ರೆಶ್ ಆಗಿರ್ತದೆ ಒಂಥರ. ಇಲ್ಲಿಗೆ ಬಂದ್ಮೇಲೆ ಅವೆಲ್ಲ ಚೇಂಜಸ್ ಮಾಡ್ಕೊಂಡಿರೋದು ನಾನು. ಮೊದ್ಲು ಸುಮ್ಮನೆ ತಿಂತಾನೆ ಇದೆ, ತಿನ್ಬೇಕು, ಶುಗರ್ ಇದೆ, ಕರೆಕ್ಟ್ ಟೈಮ್ ತಿನ್ಬೇಕು, 5 ಸಲ ತಿನ್ಬೇಕು, ಇದೆಲ್ಲ ಒಂಥರ ಮೈಂಡ್ ಅಲ್ಲಿ. ಎಲ್ಲ ಡಾಕ್ಟರ್ನು ಹಂಗೆ ಹೇಳೋರು, ನೀವು ಹೊಟ್ಟೆ ಖಾಲಿ ಬಿಡಂಗಿಲ್ಲ, ಹೊಟ್ಟೆ ಅಷ್ಟಾಗಿ ತಿನ್ಬಿಡ್ಬೇಕು, ಆಮೇಲೆ ನೀವು ಕರೆಕ್ಟ್ ಟೈಮ್ ತಿನ್ಬೇಕು ಅಂತ. ಇವಾಗ ಏನ್ ಶುಗರ್ ಇದೆ, ಅದು ನಮ್ಮನೆ ಚೆಕ್ ಮಾಡಿಸಿದ್ರೆ ಅಂತಾರೆ, ಗೊತ್ತಾಗತ್ತೆ ಬಿಡು, ಏನಾರ ಆದ್ರೆ ನನಗೆ ಗೊತ್ತಾಗತ್ತೆ, ಏನೋ ತೊಂದರೆ ಇಲ್ಲ. ನಾನು ಚೆಕ್ಕೇ ಮಾಡ್ಸಕ್ ಹೋಗಿಲ್ಲ ಸರ್ ಇವಾಗ. ಏನಾಗಲ್ಲ, ಏನಾಗಲ್ಲ, ಏನ್ ತೊಂದರೆ. 2 ಟೈಮ್ ಊಟ ಮಾಡ್ತೀನಿ, ಸಿರಿಧಾನ್ಯದ್ದು, ಮತ್ತೆ ಅಷ್ಟ್ ಬಿಟ್ರೆ ಏನೋ ಹೊಟ್ಟೆ ಹಸ್ರೆ ಸೌತೆಕಾಯಿ ತಿಂತೀನಿ, ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ. 2 ಟೈಮ್ ಊಟ ಹೆಂಗಿದೆ ಅಂದ್ರೆ, ದೇಹ ಲೈಟ್ ಆಗಿರುತ್ತೆ, ತುಂಬಾ
ತುಂಬಾ ಆಕ್ಟಿವ್ ಆಗಿರುತ್ತೇವೆ. ಅದು ತುಂಬಾ ಒಂದು ಎನರ್ಜಿ, ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಕೇಳ್ತಾರ ಧ್ಯಾನಿಗಳಿಗೂ ಅದೊಂದು ಅನುಭವ, ನನ್ನ ಅನುಭವನ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ವೆರಿ ಗುಡ್. ತುಂಬಾ ಖುಷಿ ಅನ್ನಿಸ್ತದೆ, ಯಾಕೆಂದ್ರೆ ತಿಂದು 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 ತಿಂದ್ರೇನೆ, ಜಾಸ್ತಿ ತಿಂದ್ರೇನೆ ಅದು ಮೈಂಡ್ ಬ್ಲಾಕ್ ಆಗುತ್ತೆ, ಹೊಸ ವಿಷಯ ತಿಳ್ಕೊಳಕ್ಕೆ ಅವಶ್ಯಕತೆ ಇರಕ್ಕಿಲ್ಲ, ನಿದ್ದೆ ಒಂಥರ ಬೇಜಾರು, ಒಬ್ಬರ ಹತ್ರ ಮಾತಾಡ್ಬೇಕು ಅಂದ್ರೆ ಬೇಜಾರು, ಒಂದು ಹುರುಪು ಇರಲ್ಲ ಹೌದು. ತಿಂತಾ ಇದ್ರೆ. ಕಮ್ಮಿ ತಿಂದು ಕರೆಕ್ಟ್ ಟೈಮ್ ತಿಂದ್ರೆ ಅದು ಎನರ್ಜಿ ನಮಗೆ ಕೊಡ್ತಾನೆ ಇರ್ತದೆ. ವಾರಕ್ಕೊಂದ್ಸಲಿ ಉಪವಾಸ ಮಾಡಿದಾಗ ಎನರ್ಜಿ ಕೊಡುವಾಗ ಹೆಂಗೆ ಅಂದ್ರೆ ಹೊಸ ಚೈತನ್ಯ ಬರ್ತಾನೆ ಇರ್ತದೆ ಅವಾಗ ಅವಾಗ ಅವಾಗ. ಅದು ಅದಕ್ಕೂ ನಮ್ಗೆ ಅನುಭವ ಆಗಲ್ಲ, ಅನುಭವ ತಗೊಂಡ್ರೆ ಮಾತ್ರ ಅನುಭವ ಸಿಗುತ್ತೆ ಸರ್. ಆ ಉಪವಾಸ ದಿನ ನಾನು ನೋಡ್ತೀನಿ ಎಷ್ಟೊಂದ್ಸಲಿ ತಗೊಳ್ಳುವಾಗ ಅದು ಆ ಪ್ರೋಟೀನ್ ಏನೋ ಮಾಡುವಾಗ ಒಳಗಡೆ ಇದ್ ಮಾಡಿದಾಗ ಹೊಸ ಬೆಳಕ್ ತರ ಬರ್ತಾ ಇರ್ತದೆ ಮೈಂಡ್ ಅಲ್ಲಿ, ಹೌದು, ತುಂಬಾ ಖುಷಿ ಅನ್ನಿಸ್ತದೆ ಸರ್ ಅವಾಗ. ಅದ್ಭುತ. ಅಂದ್ರೆ ಏನಿಲ್ಲ, ಆರೋಗ್ಯ ಶೈಲಿ, ಆಹಾರ ಶೈಲಿ ಮತ್ತೆ ಮನೋಶೈಲಿ. ಮನೋಶೈಲಿ ಅಂದ್ರೆ ಧ್ಯಾನ, ಧ್ಯಾನ ಧ್ಯಾನ ಮಾಡ್ಬೇಕು ಸರ್. ಧ್ಯಾನ ಅಂದ್ರೆ ತುಂಬಾನೇ ಖುಷಿ. ಈ ಮೂರೇ ಕೇಳ್ತಾ ಇರ್ತಾರೆ ಬೇಕಾಗಿ. ನೋಡಿದವರು, ಹೌದು, ಏನಪ್ಪಾ ಇಷ್ಟು ಖುಷಿ ಇರ್ತೆ ನೀನು, ಏನ್ ಟೆನ್ಷನ್ ಇಲ್ವಾ ನಿಂಗೆ ಅಂತೆ. ಏನಕ್ಕೆ ಟೆನ್ಷನ್ ಮಾಡ್ಬೇಕು, ಭೂಮಿ ಮೇಲೆ ಇರೋದು ಟೆನ್ಷನ್ ಇಂದ ಬದುಕಕ್ಕ, ಖುಷಿಯಿಂದ ಬದುಕ್ಬೇಕು. ಬರ್ರಿ ಧ್ಯಾನ ಮಾಡ್ರಿ ಅಂದ್ರೆ ಹಂಗೆಲ್ಲ ಮಾಡಿದ್ರೆ ಅದೆಲ್ಲ ಸರ್ ನಾವು ಮಾಡಿದೀನಿ ಅಂತಾರೆ. ಹೌದಾ, ಮಾಡ್ರಪ್ಪ ಅಂತೀನಿ. ಅಷ್ಟೇ ಅಷ್ಟೇ. ಅದ್ರ ಅನುಭವ, ಅನುಭವ ಆದಾಗ ಅದ್ರ ರುಚಿ ಸಿಗುತ್ತೆ. ಈಗ ಏನೋ ಒಂದು ಊಟ ಮಾಡುವಾಗ ಅನುಭವದಿಂದ ತಿಂದ್ರೆ ರುಚಿ, ನಾನು ಏನೋ ತಿನ್ಬೇಕು ತಿಂದ್ರೆ ಹೊಟ್ಟೆಗೋಸ್ಕರ ತಿಂದ್ರೆ ರುಚಿ ಸಿಗಲ್ಲ. ಹಂಗೆ ಏನು ಎನಿ ಒನ್ ಒಂದು ಏನೇ ಒಂದು ಅದೇ ಧ್ಯಾನ ಆಗ್ಬೋದು, ಊಟ ಆಗ್ಬೋದು, ಧ್ಯಾನದ್ದು ರುಚಿ ಆಗ್ಬೋದು, ಅದು ಅನುಭವಿಸ್ಬೇಕು ಅವಾಗ್ಲೇ ಗೊತ್ತಾಗೋದು. ಧ್ಯಾನ ಮಾಡದೇ ಇರೋ ದಿನಾನು ಧ್ಯಾನ ಮಾಡೋ ದಿನಾನು ಬಹಳ ವ್ಯತ್ಯಾಸ. ಧ್ಯಾನ ಮಾಡ್ದಲ್ಲಿ ಇರಕ್ಕೆ ಆಗಲ್ಲ, ಅಟ್ ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರೂ ಮಾಡ್ಬೇಕು ಅನಿಸ್ತದೆ. ಹಂಗಾಗಿ ನಾನು ಮಧ್ಯಾಹ್ನ ಒನ್ ಅವರ್ ರೆಸ್ಟ್ ತಗೊಳಕ್ ಹೋದಾಗ ಮೊದ್ಲಲ್ಲಿ ಏನ್ ಮಾಡ್ತಾ ಇದ್ದೆ, ಒಂದ್ ಮರದಡಿ ಹಾಕೊಂಡು ಮಲ್ಕೊಂಡ್ಬಿಡ್ತಾ ಇದ್ದೆ. ಇವಾಗ ಆ ಮಲ್ಗೋದನ್ನ ಧ್ಯಾನಕ್ಕೆ ಮಾಡ್ತೀನಿ. ಆ ಒನ್ ಅವರ್ ಊಟ ಆದ್ಮೇಲೆ ಒನ್ ಅವರ್ ನಾನು ಧ್ಯಾನ ಮಾಡ್ತೀನಿ. ಆಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಡೀ ನಾನು 12 ಗಂಟೆವರೆಗೂ ಡ್ಯೂಟಿ ಮಾಡಿದ್ರು ಏನೇನು ಟಯರ್ಡ್ ಆಗಲ್ಲ. ಅದ್ ಹೆಂಗಿರ್ತೀರಾ ನೀವು ಟಯರ್ಡ್, ಇಷ್ಟು ಟ್ರಾಫಿಕ್ ಇದೆ ಬೆಂಗಳೂರು ಒಳಗಡೆ, ಏನ್ ಇಷ್ಟು ಖುಷಿ ನೀನು, ಯಾವಾಗ ನೋಡಿದ್ರು ನೋವೇ ಇಲ್ಲ ಅಂತೀಯಲ್ಲ ಅಂತ ಕೇಳ್ತಾರೆ ಫ್ರೆಂಡ್ಸ್. ಇನ್ನೊಂದು ಏನಂದ್ರೆ, ಇದು ನಾವು ನಿನ್ನೆ ಒಂದು ಪಾಯಿಂಟ್ ಚೇತನಾ ಪಾಯಿಂಟ್ ಅಂತ ಹೇಳಿದ್ರಿ, ಈ ಆಕುಪ್ರೆಷರ್ ಅಲ್ಲಿ ಚೇತನಾ ಪಾಯಿಂಟ್, ಚೇತನಾ ಪಾಯಿಂಟ್ ಬಲಗೈಯಲ್ಲಿ. ಬಲಗೈಯಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ. ಅಂದ್ರೆ ಇದಿದೆಲ್ಲ, ಇದು ಇಲ್ಲಿ ಈ ಮಧ್ಯದಲ್ಲಿ ಸೆಂಟರ್ ಅಲ್ಲಿ ನೋಡ್ಕೊಳ್ಳಿ, ಆ ಸೆಂಟರ್ ಪಾಯಿಂಟ್ ಚೇತನಾ ಪಾಯಿಂಟ್, ಓಕೆ, ಹೌದು. ಆ ಚೇತನಾ ಪಾಯಿಂಟ್. ಈ ಪಾಯಿಂಟ್ ಏನಂದ್ರೆ ಸಕ್ರೆ ಗೋಲ್ಸ್ಕೊತಾ ಇದ್ರೆ ಇಡೀ ದೇಹವೇ ಒಂಥರ ಎನರ್ಜೈಸ್ ಆಗ್ತಾ ಇರ್ತದೆ. ಓ, ಅದು ನೀವು ಹೇಳಿದ್ರೆ 40 ವರ್ಷ ಆದ್ಮೇಲೆ ಮಾಡ ಅಂದ್ರಲ್ಲ, ಅದೇ ನಮ್ದು ಇನ್ನೊಂದು 38 ವರ್ಷ ಅಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ನಿಮ್ಗೆ ಇನ್ನೊಂದು ಇದೆ, ಇನ್ನೊಂದು ಚೇತನ ಮುದ್ರೆ ಇದೆ, ಅದೇ ಹೇಳ್ತೀನಿ. ಹೇಳಿ ಹೇಳಿ. ಅದು ಎಲ್ಲರಿಗೂ, ಯಾವುದೇ ಅನಾರೋಗ್ಯ ಇದ್ರು, ಅನಾರೋಗ್ಯ ಇಲ್ಲ ಅಂದ್ರು, ಇಡೀ ದಿನ ಎಲ್ಲಾನು ಅಗಲ್ತೆ ಅಗಲು ರಾತ್ರಿ ತುಂಬಾ ಶಕ್ತಿವಂತವಾಗಿ ಒಂಥರ ಎನರ್ಜಿ ಎನರ್ಜೈಸ್ ಮಾಡ್ತಾ ಇರೋದು ಪೃಥ್ವಿ ಮುದ್ರ. ಪೃಥ್ವಿ ಮುದ್ರೆ. ಓಕೆ, ಪೃಥ್ವಿ ಮುದ್ರ ಇದು ಚೇತನಾ ಮುದ್ರ. ನೀವು ಯಾವಾಗ ಬೇಕಂದ್ರೆ ನಾವು ಪ್ರಾಕ್ಟೀಸ್ ಮಾಡಿ, ತುಂಬಾ ಶಕ್ತಿವಂತವಾಗ್ತಾ ಇರ್ತೀನಿ. ರೋಗ ರೋಗ ಇರೋರು ಬೇಗ ಆಚೆಗಡೆ ಬರ್ತಾರೆ. ಓಕೆ ಓಕೆ. ನಿನ್ನೆ ಅದೇ ಹೇಳ್ತಾ ಇದ್ದೆ, ಎಲ್ಲಾ ಪಾಯಿಂಟ್ಗಳು ಹೇಳ್ತಿದ್ರಲ್ಲ, ಎಲ್ಲಾ ಪಾಯಿಂಟ್ನು ಡೈಲಿ ಆಕ್ಟಿವೇಟ್ ಮಾಡ್ಬೇಕು ಅಂತ. ನನ್ಗೆ ಜೈನ ಮುನಿಗಳು ಒಂದು ಪ್ರೋಗ್ರಾಮ್ ಹೋದಾಗ ಒಂದು 20 ನಿಮಿಷ ಮಾಡುವಂತ ಒಂದು ಎಕ್ಸಸೈಸ್ ಹೇಳ್ಕೊಟ್ರು, ಅದು ತೋರಿಸ್ಬೋದಾ? ತೋರಿಸಿ ತೋರಿಸಿ. ಏನಂದ್ರೆ ಈಗ ಹೇಳ್ತಾರೆ, ದಿವಸಕ್ಕೆ ಒಂದು 15 ಸಲ ಚಪ್ಪಾಳೆ ಹೊಡಿಬೇಕು. ಈ ಚಪ್ಪಾಳೆ ಹೆಂಗ್ ಹೊಡಿಬೇಕು ಅಂದ್ರೆ ಸುಮ್ನೆ ಏನೋ ಒಂದು ಹೊಡಿತಾರಲ್ಲ ಆತರ ಅಲ್ಲ. ಆ ತರ ಅಲ್ಲ, ಎರಡು ಕೈ ಎರಡು 5 ಬೆರಳು ಸಮವಾಗಿ ಹೊಡಿಬೇಕು ಅಂತ ಹೇಳ್ತಾರೆ. ಓಡಿ ಓಡಿ ಒಂದ್ಸರಿ ಓಡಿಸಿ ನೋಡ್ಸಿ, ಒಂದ್ಸರಿ ಮಾಡಿ ತೋರಿಸಿ. ಈಗ ಈ ತರ ಕೈ ಇದೆ, ಒಂದೊಂದ್ಸಲಿ ಹಿಂಗಿಂಗ್ ಹೊಡಿತಾ ಇರ್ತಾರೆ ಈ ತರ ಹೊಡಿ, ಅದೆಲ್ಲ ಚಪ್ಪಾಳೆ ಆಗೋದಿಲ್ಲ. ಈ ಎರಡು ಕೈ ಈ ತರ ಬರ್ಬೇಕು, ಹಿಂಗ್ ಬಂದಿದ್ದು ಶಕ್ತಿಯುತವಾಗಿ ಬರ್ಬೇಕು. 1, 2, 3, 4, 5 ಈ ತರ ಎಣಿಸ್ಕೊಂಡು 15 ತರ ಹೊಡಿಬೇಕು ಈ ತರ ಕರೆಕ್ಟ್ ಆಗಿ. ಇಲ್ಲಿ ಏನಾಗ್ಬೇಕು, ಎಲ್ಲ ಲಾಸ್ಟಿಗೆ ಈ ಫುಲ್ ಈ ಕೈಲಿ ರೆಡ್ ಬರ್ಬೇಕು ಎಲ್ಲಾ ಬೆರಳುಗಳಲ್ಲೂ. ಆತರ ಚಪ್ಪಾಳೆ ಹೊಡಿ, ಎಲ್ಲೇ ಹೊಡಿದ್ರು ಯಾರ ಜೊ ಯಾರಿಗಾದ್ರೂ ಒಂದ್ ಮಾಡ್ಬೇಕು ಅಂದಾಗ ಚಪ್ಪಾಳೆ ಹೊಡೆ ಹಿಂಗ್ ಹೊಡ್ಬಿಡ್ತು ಸುಮ್ನೆ. ಹಂಗಲ್ಲ, ಹ್ಮ್ ಹೊಡಿಬೇಕು ಶಕ್ತಿಯುತ ಹೊಡೆದ್ರೆ ಅದು ಎನರ್ಜಿ ಈ ಪಾಯಿಂಟ್ಸ್ ಗಳು ಆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದ್ ತರ ಹೇಳ್ತಾರೆ, ಈ ಇಲ್ಲಿ ಪಾಯಿಂಟ್ಸ್ ಗಳು ಇರ್ತದೆ ಹೇಳ್ತಾರಲ್ಲ, ಈ ಪಾಯಿಂಟ್ಸ್ ಗಳಿಗೆ ಈ ತರ ಒಂದು ಇದು 15 ಸಲ ಈ ತರನು ಮಾಡ್ಬೇಕು.
ಆಮೇಲೆ ಇಲ್ಲಿ ಪಾಯಿಂಟ್ಸ್ ಗಳು ಹೇಳಿದ್ರಲ್ಲ ಅದನ್ನು ಇದು 15 ಸಲ ಈ ತರ ಎರಡೂನು ಜಾಗದಲ್ಲಿ ಮಾಡ್ಬೇಕು. ಮತ್ತೆ ಈ ತರ ಮಾಡಿ ಆದ್ಮೇಲೆ ಈ ಕಡೆ ಪಾಯಿಂಟ್ಸ್ ಇದೆ ನೋಡಿ ಇಲ್ಲಿ, ಏಕ ಅವಕ್ಕೆ 15 ಸಲ ಪ್ರೆಸ್ ಮಾಡ್ಬೇಕು ಈ ತರ. ಈ ತರ ಪ್ರೆಸ್ ಮಾಡ್ಕೊಂಡು ಒಂದು 20 ನಿಮಿಷ ಆಗುತ್ತೆ ಸರ್ ಅಷ್ಟೇ, ನಾನು ಡೈಲಿ ಮಾಡ್ತೇನೆ. ಅದನ್ನ ನಿನ್ನೆ ನನಗೆ ನೀವು ಹೇಳದ್ಮೇಲೆ ಓ ಹೌದಲ್ವಾ, ಇದಕ್ಕೋಸ್ಕರ ನಂಗೆ ಗೊತ್ತಿಲ್ಲ ಏನ್ ಕೇಳವ್ರೆ ಅನ್ನೋದು ನನಗೆ, ಅವರು ಅಲ್ಲಿ ಹೇಳಲ್ಲ 20 ನಿಮಿಷ ಮಾಡಿ ಯಾವ ಕಾರ್ಯನೂ ಬರಲ್ಲ ಅಂತ ಒಂದು ಹೇಳಿದ್ರು. ಅಷ್ಟ್ ಬಿಟ್ರೆ ಅದ್ರಲ್ಲಿ ಪಾಯಿಂಟ್ಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಬೆನ್ನೆ ಗೊತ್ತಾಯ್ತು ನನಗೆ. ಅದ್ ನಾನು ಹೇಳ್ಬೇಕು ಅನ್ಕೊಂಡೆ, ಡ್ರೈವ್ ಮಾಡ್ತಾ ಇದ್ದೆ, ಹಂಗಾಗಿ ಹೇಳಕ್ಕಾಗಿಲ್ಲ ಈ ತರ. ವೆರಿ ಗುಡ್. ಆಮೇಲೆ ಈ ತರ ಮಾಡ್ಬೇಕು ಪ್ರತಿಯೊಂದು, ಇವೆಲ್ಲ ಈ ತರ ಮಾಡಿದ್ರೆ ಒಂದ್ 20 ನಿಮಿಷ ಆಗುತ್ತೆ, ಎನರ್ಜಿ ಹಂಗೆ ಬೆವರ್ ಬಂದ್ಬಿಡುತ್ತೆ ಅಷ್ಟರಲ್ಲೇ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಅದನ್ನ ತೋರಿಸ್ಬೇಕು ಅನ್ಕೊಂಡೆ ಬಟ್ ನೆನ್ನೆ ಹೇಳಕ್ಕಾಗಿಲ್ಲ ಒಳ್ಳೆ ಧ್ಯಾನಿಗಳಿಗೆ. ಎಲ್ಲರೂ ಎಲ್ಲ ನಮ್ಮ ಮಾಸ್ಟರ್ಸ್ ಎಲ್ಲ ಅದು ಪಾಲನೆ ಮಾಡ್ತಾರೆ ಖಂಡಿತವಾಗಿ. ಓಕೆ ಅದೇ ಅದೇ, ರೈಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶ್ರೀ ಅವರೇ ಮಾತಾಡಿಬಾ. ಶ್ರೀ ಅವರು ಮಾತಾಡಿ. ದೀಪ ಅವರೇ ಏನಾದರೂ ಹೇಳ್ಬೇಕಾ? ಹಾ ಗುರುಜಿ, ನಂದು ಏನ್ ಹೇಳೋದಿತ್ತು ಅಂದ್ರೆ, ಈಗ ಇದು ವೆಜಿಟೇಬಲ್ಸ್ ತರಕಾರಿಗಳನ್ನ ಸ್ವಲ್ಪ ಹಾಫ್ ಸ್ಟಿಮ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತೆ ಸಾಲ್ಟ್ ಹಾಕಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗುರುಜಿ. ನಾನು ಸ್ಟೀಮ್ ಮಾಡ್ತಾ ಇರ್ತೀನಿ, ಫುಲ್ ಬಾಯ್ಲ್ ಮಾಡಿದ್ರು ಅದೇನಾಗುತ್ತೆ ಅಂದ್ರೆ ಅದ್ರ ಎನರ್ಜಿ ಎಲ್ಲ ಸತ್ತೋಗ್ಬಿಡುತ್ತೆ ಅಲ್ವಾ. ಅದಕ್ಕೆ ಸ್ವಲ್ಪ ನಾವು ಕೆಳಗಡೆ ಒಂದ್ ಪಾತ್ರೆಲಿ ಕೆಳಗಡೆ ನೀರಿಟ್ಬಿಟ್ಟು ಇದು ಜಾಲ್ರೆ ಇರುತ್ತಲ್ಲ, ಜಾಲ್ರೆ ಮೇಲೆ ವೆಜಿಟೇಬಲ್ಸ್ ಅನ್ನ ಸಣ್ಣದಾಗಿ ಕಟ್ ಮಾಡಿ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಆಮೇಲೆ ಪೆಪ್ಪರ್ ಪೌಡರ್ ಹಾಕೊಂಡು ತಿಂದ್ರೆ ಹಾಫ್ ಸ್ಟೀಮ್ ಮಾಡಿದ್ರೆ ಎನರ್ಜಿನೂ ಚೆನ್ನಾಗಿರುತ್ತೆ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ಗೂ ತುಂಬಾ ಒಳ್ಳೇದಂತ ನನ್ಗೆ ಅನ್ಸುತ್ತೆ ಗುರುಜಿ. ನಾನು ಮಾಡ್ತಾ ಇರ್ತೀನಿ ಅದು ತುಂಬಾ ಖಂಡಿತ ಚೆನ್ನಾಗಿದೆ. ಮಾಡಿ. ಅದೇ ಅದೇ ಹಾ ತೊಂದರೆ, ಅವಾಗ ಅವಾಗ ಹಸಿ ತರಕಾರಿ ತಿನ್ನಿ. ಹಾ ಸರಿ ಗುರುಜಿ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅನ್ನಮಯ ಕೋಶ ಅನ್ನ ತಗೊಳ್ಳೋದು ಯಾವ ತರ ಅಂತಾನು ಹೇಳ್ಕೊಟ್ರಿ, ಮತ್ತೆ ಮನೋಮಯ ಕೋಶದಲ್ಲಿ ನಾವು ಮನಸ್ಸನ್ನ ಯಾವ ತರ ಶುದ್ಧವಾಗಿ ಇಟ್ಕೋಬೇಕು ಅನ್ನೋದನ್ನು ನೀವು ಹೇಳ್ಕೊಟ್ಟಿದ್ದೀರಾ. ವಿಜ್ಞಾನಮಯ ಕೋಶದಲ್ಲಿ ನೀವೆಲ್ಲ ನಮ್ಮ ಬಾಡಿ ಪಾರ್ಟ್ಸ್ ಅಲ್ಲಿ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ, ಯಾವ್ದ್ಯಾವ್ದು ಏನೇನ್ ಕೆಲಸ ಮಾಡುತ್ತೆ ಅನ್ನೋದು ಹೇಳ್ಕೊಟ್ಟಿದ್ದೀರಾ. ಆಮೇಲೆ ಮತ್ತೆ ಲಾಸ್ಟಿಗೆ ವಿಜ್ಞಾನಮಯ ಆಯ್ತು, ಆನಂದಮಯ ಕೋಶ ನಾವು ಯಾವ ರೀತಿ ಖುಷಿ ಖುಷಿಯಾಗಿರ್ಬೇಕು ಅನ್ನೋದು ಸಹ ನೀವು ಹೇಳ್ಕೊಟ್ಟಿದ್ದೀರಾ ಗುರುಜಿ. 5 ಕೋಶಗಳನ್ನ ನಾವು ನಮ್ಮಲ್ಲೇನೆ ನಾವು ಯಾವ ತರ ಚೇಂಜಸ್ ಮಾಡ್ಕೋಬೇಕು, ಹೇಗೆ ಪರಿವರ್ತನೆ ಮಾಡ್ಕೋಬೇಕು, ಬದಲಾವಣೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರಲ್ಲ ಗುರುಜಿ, ನಮ್ಮನ್ನ ನಾವೇ ಪರಿವರ್ತನೆ ಮಾಡ್ಕೋಬೇಕು, ನಮ್ಮ ಒಳಗಡೆನೆ ನಾವು ಹೋಗಿ ನೋಡ್ಬೇಕು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಂತ ನೀವು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರೈಟ್. ಸೊ ಸ್ನೇಹಿತರೆ, ಸೊ ಇನ್ನು ಯಾರನ್ನ ಮಾತಾಡ್ತೀರಾ? ಮಾತಾಡಬೇಕಾ? ಯಾವ್ದನ್ನ ಪ್ರಶ್ನೆಗಳು ಇದೆಯಾ? ಮಾತಾಡಿ. ಅವಶಿಂಗೇ ಮಾಡ್ತೀಯಾ? ಲಕ್ಷ್ಮೀದೇವಿ ಅವರೇ ಮಾತಾಡ್ತಾ ಇದ್ರ? ನಮ್ದು ಅನಗಿತ ಅವರು ಫೋನ್ ಹ್ಯಾಂಡ್ ರೈಸ್ ಮಾಡ್ತಾರೆ. ರೈಟ್. ಓಕೆ ಸ್ನೇಹಿತರೆ, ಈಗ ಇನ್ನೊಂದು ಈ ಪವಾಡ ಎಕ್ಸಸೈಸ್ ಈಗಾಗಲೇ ನಾವು ಮಾಡಿದೀವಲ್ಲ. ಸೊ ಫಸ್ಟ್ ಮೊದಲನೇದು ನಾವು ಮಾಡಿರುವಂಥದ್ದು ಮೊದಲನೇ ತಂತ್ರ, ಅದಾದಮೇಲೆ ಮೊನ್ನೆ ತಂತ್ರ ಒಂದು ಸೆಕೆಂಡ್ ಎರಡನೇ ತಂತ್ರ ಮಾಡಿದ್ವಿ. ಈಗ ಮೂರನೇ ತಂತ್ರ ಇದೆ, ಮಹದಾಕಾಶ. ಸೊ ಈ ಮಹದಾಕಾಶ ಈ ತಂತ್ರ ಅನ್ನೋದು ನಾವು ಆದರೆ ನಾಳೆ ನಾಡಿದ್ದು ನಿರ್ವಹಿಸ್ಕೋಬೇಕಾಗತ್ತೆ. ಅವರು ನಾಗರಾಜ್ ಸರ್ ಅವರು, ನಮ್ಮ ಮಾಸ್ಟರ್ ನಾಗರಾಜ್ ಸರ್ ಅವರು ಹೇಳ್ಕೊಡ್ತಾರೆ. ಸೊ ಸ್ನೇಹಿತರೆ, ಈಗಾಗಲೇ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ ಅನ್ಕೋತೀನಿ. ಈ ಚಿದಾಕಾಶ ತತ್ವ ಈಗ ತಿಳ್ಕೊಂಡಿರೋ ಸೆಕೆಂಡ್ ತಂತ್ರ ಇದು. ಎರಡನೇ ತಂತ್ರ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂದರೆ ಮುಕ್ತಗೊಳಿಸ್ಕೊಂಡಿರ್ತದೆ, ಅಂದರೆ ಈಗಾಗಲೇ ಪೂರ್ಣ ಆಗಿರ್ತದೆ 21 ದಿವಸ ಕಾಲ ಅಲ್ವಾ? ನಿನ್ನೆದು ಇವತ್ತು ಪೂರ್ಣಗೊಳಿಸ್ಕೊಂಡು ಅಂತ ಅನ್ಕೊಂಡಿದ್ದೀನಿ ನಾನು. ದೀಪ ಅವರೇ, ನಿನ್ನೆಗಾಯ್ತಮ್ಮ? 3ನೇ ತಾರೀಕಿಗೆ ಆಯ್ತು ಗುರುಜಿ. 3ನೇ ತಾರೀಕು ಆಯಿತು. ಅಂದರೆ ಮೂರನೇ ಹಾ, ಮೂರನೇ ತಾರೀಕು ನಿನ್ನೆ. ತಾರೀಕಿಗೆ 21 ದಿವಸ ಆಯ್ತು ಗುರುಜಿ. ಸರಿ, ಹಾಗಾದರೆ ನಾವು ಆದಷ್ಟು ಇವತ್ತು ಸಾಯಂಕಾಲ ಇವ್ರಿಗೂ ಅಂದರೆ ಈವ್ನಿಂಗ್ ಸೆಷನ್ ಕನ್ನಡದಲ್ಲಿ ಮಾಡೋಣ, ಮತ್ತೆ ನಾಳೆ ಬೆಳಗ್ಗೆ ನಮ್ಮ 365 ಡೇಸ್ಲಿ ಮಾಡೋಣ. ಓಕೆ, ಸರಿ ಗುರುಜಿ, ಆಯ್ತು ಗುರುಜಿ, ಎರಡು ನಾವು ಧನ್ಯವಾದಗಳು. ಎಸ್ ನಾಗರಾಜ್ ಸರ್ ತಿಳಿಸಿ ಅದು ನಾವು ನಿರ್ವಹಿಸ್ಕೊಂಡ್ರೆ ಹಾ ಕೊನೆಯದಾದಂತ ಮಹದಾಕಾಶ ತತ್ವ ಅದು ಅದೊಂದು ತಂತ್ರ ಮುಗಿಸ್ಕೊಂಡ್ರೆ ಮೂರು ತಂತ್ರಗಳು ನಿಮ್ಮ ಹತ್ರ ಇರ್ತದೆ. ಆದ್ರಿಂದ ಸರಿ, ಏಕಾಗ್ರತೆ, ಮೆಮೊರಿ ಪವರು, ಯಾವುದೇ ತಲೆನೋವುಗಳು, ಎಷ್ಟೋ ಪರಿಹಾರಗಳು ಸಿಗುತ್ತೆ ಅದರಿಂದ. ಓಕೆ, ರೈಟ್ ಸರಿ ಗುರುಜಿ, ಆಯ್ತು ರೈಟ್. ಸರಿ ಗುರುಜಿ.
ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು, ಮತ್ತೆ ಎಲ್ಲರಿಗೂ ಆತ್ಮಪೂರ್ವಕ ನಮಸ್ಕಾರಗಳು. ಈ ಇಷ್ಟವರೆಗೆ ಕೇಳಿಸ್ಕೊಂಡಿದ್ದಕ್ಕೂ ತಾಳ್ಮೆಯಿಂದ ತಾವೆಲ್ಲರೂ ಭಾಗವಹಿಸಿದಕ್ಕೂ ಆತ್ಮಪೂರ್ವಕ ಅಭಿನಂದನೆಗಳು. ನಮಸ್ತೆ. ಥ್ಯಾಂಕ್ ಯು ಗುರುಜಿ.